ವಿಷಯ ಗೊತ್ತಿದ ತಕ್ಷಣ ಅಂತೆಲ್ಲ ಕೇಳ್ತಾರೆ. ಸೊ ಅದರಿಂದ ನೀವು ಇದ್ರ ಬಗ್ಗೆ ಸರಿಯಾಗಿ ಒಂದು ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಏನು. ಫಸ್ಟ್ ನಾವೀಗ ವಾಟ್ ಈಸ್ ಗ್ಯಾನೋಡರ್ಮ ಅದರ ಬಗ್ಗೆ ತಿಳ್ಕೊಳ್ಳೋಣ. ಎರಡನೇದಾಗಿ ಗ್ಯಾನೋಡರ್ಮ ಯಾಕೆ ನಮ್ಗೆ ಬೇಕು ಅದರ ಬಗ್ಗೆ ತಿಳ್ಕೊಳ್ಳೋಣ. ಮೂರನೇದಾಗಿ ಅಂತ ಹೇಳಿದ್ರೆ ಗ್ಯಾನೋಡರ್ಮವನ್ನ ನಾವು ಯಾಕೆ ಯೂಸ್ ಮಾಡಬಹುದು ಅದರ ಬಗ್ಗೆ ತಿಳ್ಕೋಬಹುದು. ಇದು ಮೂರು ಇವತ್ತಿನ ಸಬ್ಜೆಕ್ಟ್. ಸೊ ಅದರಿಂದ ಫಸ್ಟ್ ಆಫ್ ಆಲ್ ಗ್ಯಾನೋಡರ್ಮ ಅಂದ್ರೆ ಗ್ಯಾನ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಬೊಟಾನಿಕಲ್ ನೇಮ್. ಇಟ್ ಇಸ್ ಅಂತ ನೋಡಿ ಸ್ಕ್ರೀನ್ ಅಲ್ಲಿ ರೆಡ್ ಮಶ್ರೂಮ್ ಹೇಳ್ತೀವಿ. ಸೊ ಇದರಲ್ಲಿ ವೆರೈಟೀಸ್ ಆಫ್ ಮಶ್ರೂಮ್ ತುಂಬಾ ಇರ್ತದೆ. ಈಗ ನೀವು ಕಾಣಬಹುದು ಗ್ಯಾನೋಡರ್ಮ ನಿಮ್ಗೆ ಒಳ್ಳೆಯ ಏನೋ ಪೇಂಟ್ ಹಾಕಿ ಇಟ್ಟಿದಾರ ಅಂತ ಶೈನಿಂಗ್ ಇದೆ ಆತರ ಏನೋ ಕೇಳ್ಬಹುದು. ಬಟ್ ಇದು ಒರಿಜಿನಲ್, ಇದಕ್ಕೆ ಯಾವುದೇ ನಿಮ್ಗೆ ಪೇಂಟಿಂಗ್ ಮಾಡಿಲ್ಲ, ಇದು ಒರಿಜಿನಲ್ ಆಗಿರ್ತದೆ. ಇದಕ್ಕೆ ಗ್ಯಾನೋಡರ್ಮ ಲೂಸಿಡಮ್ ಅಂತ ಹೇಳಿದ್ರೆ ಬೊಟಾನಿಕಲ್ ನೇಮ್ ಅಂದ್ರೆ ಗ್ಯಾನೋ ಅಂತ ಹೇಳಿದ್ರೆ ಮಶ್ರೂಮ್, ಡರ್ಮ ಅಂದ್ರೆ ಸ್ಕಿನ್, ಲೂಸಿಡಮ್ ಅಂದ್ರೆ ಶೈನಿಂಗ್. ಸೊ ಈ ಈ ಪ್ರಾಡಕ್ಟ್ ಅನ್ನ ಯಾರೆಲ್ಲ ಯೂಸ್ ಮಾಡ್ತಾರೆ ಅವರ ಚರ್ಮ ಶೈನಿಂಗ್ ಕಾಣ್ತದೆ. ಅಂದ್ರೆ ಅದರ ಅರ್ಥ ಏನಂದ್ರೆ ನೀವು ಯಾವಾಗ್ಲೂ ಆರೋಗ್ಯವಂತರಾಗಿ ಇರಬಹುದು ಅಂತ ಅದರ ಮೀನಿಂಗ್. ಸೊ ಹಾಗಾಗಿ ಇವತ್ತಿನ ಈ ಝೂಮ್ ಮೀಟಿಂಗ್ ಅಥವಾ ಈ ಆನ್ಲೈನ್ ನೀವೆಲ್ಲರಿಗೂ ಬಂದಿದ್ರಿ, ನಿಮ್ಗೆಲ್ರಿಗೂ ನಾನು ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಾ. ಸೊ ಈ ಸಬ್ಜೆಕ್ಟ್ ಅನ್ನ ಇವತ್ತು ನಾವು ಸ್ಟಡಿ ಮಾಡೋಣ. ಸೊ ರಾಜೇಂದ್ರ ಭಟ್ ಜೊತೆಗೆ ಹೋಸ್ಟ್ ಆಗಿದೆ. ಸೊ ರಿಯಲಿ ವಂಡರ್ಫುಲ್ ಪ್ರೋಗ್ರಾಮ್, ನೈಟ್ ಪ್ರೋಗ್ರಾಮ್ ಇಟ್ಕೊಂಡಿದ್ರಿ. ಸೊ ಅದರ ಪ್ರತಿಯೊಬ್ಬರು ಈಗ ಇನ್ನೊಂದು ಮುಕ್ಕಾಲು ಗಂಟೆ ನಿಮ್ಮ ಏನು ಮೈಂಡ್ ಮತ್ತೆ ಬಾಡಿ ನನಗೆ ನೀವು ಕಾಣ್ತಾ ಇರ್ತೀರಿ, ಆದ್ರೆ ಮೈಂಡ್ ಇದು ಚಂಚಲ, ಎಲ್ಲಿ ಎಲ್ಲಿ ಹೇಗೆ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಮ ಆರೋಗ್ಯ, ಅದಲ್ಲದೆ ಈ ಸಮಾಜದಲ್ಲಿ ಎಷ್ಟೋ ಜನ ಅನಾರೋಗ್ಯವಂತರು ಇದ್ದಾರೆ, ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಕಾಯಿಲೆಯವರು ಇದ್ದಾರೆ, ಅವರಿಗೆಲ್ಲ ಒಂದು ನೀವು ಸರಿ ಮಾಡುವ ಒಂದು ಸುವರ್ಣ ಅವಕಾಶ ನಿಮ್ಗೆ ಸಿಗ್ತದೆ. ಸೊ ಹಾಗಾಗಿ ಏನಾದ್ರೂ ನಿಮ್ಗೆ ಡೌಟ್ ಅಂದ್ರೆ ಮತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮುಂದೋಣ. ಈ ಕ್ಯಾನೋಡರ್ಮ ಬಗ್ಗೆ ಇನ್ನು ನಾನು ನಿಮ್ಗೆ ಹೇಳುದು ಅಂತ ಹೇಳಿದ್ರೆ, ಇದಕ್ಕೆ ಸುಮಾರು 4,000 ರಿಂದ 5,000 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ. ಒಂದೆರಡು ಅಲ್ಲ, ಇದ್ರ ಬಗ್ಗೆ ನಾನು ಒಂದ್ಸಲ ಚೈನಾಕ್ಕೆ ವಿಸಿಟ್ ಮಾಡಿದ್ದೆ. ಸಾಧಾರಣ ಯೂಸ್ ಮಾಡೋದು ಚೈನೀಸು, ನೇಪಾಳಿಸು, ಜಪಾನಿಯರ್ಸು, ಕೊರಿಯನ್ಸ್ ಎಲ್ಲ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇನ್ನು ಗೊತ್ತಿಲ್ಲ, ಇದು ಹೇಗೆ ವರ್ಕ್ ಆಗ್ತದೆ ಅಂತ ಇನ್ನು ಕೆಲವರಿಗೆ ಗೊತ್ತಿಲ್ಲ. ಇದರ ಬಗ್ಗೆ ಸುಮಾರು 165 ವಿಶ್ವವಿದ್ಯಾನಿಲಯಗಳಿಗೆ ರಿಸರ್ಚ್ ಮಾಡಿದ್ದಾರೆ. ಹೋಗಿ ಹುಡುಕ್ಲಿಕ್ಕೆ ಹೋದ್ರೆ ಅಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಬರ್ತದೆ. ಆ ರೀತಿಯಲ್ಲಿ ಇದು ಒಂದು ಏನ್ ಹೇಳ್ತಾರೆ ಮ್ಯಾಜಿಕ್ ಮಶ್ರೂಮ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಹೇಳುದಾದ್ರೆ ನಿಮ್ಗೆ ಪವಾಡ ಸದೃಶ ಕೆಂಪು ಅಣಬೆ. ಸಂಜೆ ಹಿಂದಿನ ಕಾಲದವರು ಜಪಾನ್ ಅವರು ಇದಕ್ಕೆ ರಿಷಿ ಅಂತ ಹೇಳ್ತಾ ಇದ್ರು. ನಿಮ್ಗೆ ಏನ್ ಹೇಳ್ತಾರೆ ನಿಮ್ಗೆ ಎಲ್ಲವೂ ತಿಳಿದವನು ಅಂದ್ರೆ, ಹಾಗೇನೆ ಇದಕ್ಕೆ ಲಿಂಗ್ಸಿ ಅಂತಾನು ಕರೀತಾರೆ ಅಂತ ಹೇಳ್ತಾರೆ. ಇದನ್ನ ತಗೊಂಡ್ರೆ ನಿಮ್ಗೆ ಆರೋಗ್ಯವಾಗಿ ಇರಬಹುದು ನೀವು ಇರೋ ತನಕ. ಒಂದು ಉತ್ತಮವಾದ ಈ ಕೆಂಪು ಅಣಬೆ ಅಂದ್ರೆ ಸಂಜೀವಿನಿ ಬಗ್ಗೆ ಮಾತಾಡ್ಲಿಕ್ಕಿದ್ವಿ. ಸೊ ಹಾಗಾಗಿರೋದ್ರಿಂದ ಇದು ಯಾಕೆ ಇಷ್ಟು ಯೂನಿವರ್ಸಿಟಿ ಅವರು ಲಾಸ್ಟ್ ಏನೊಂದು ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅದು ನಿಮ್ಗೆ ಹೇಳುದು ಅಂತ ಹೇಳಿದ್ರೆ ಅವ್ರು ಏನ್ ಹೇಳಿದ್ರೆ ವೆದರ್ ನೋ ಇಟ್ ಆರ್ ನಾಟ್ ಅಟ್ ಈಸ್ ಡಿಫ್ರೆಂಟ್ ವಾನ್ಸ್ ಯು ಯೂಸಿಂಗ್ ಗ್ಯಾನೋಡರ್ಮ ನಿಮ್ಗೆ ಒಂದು ಒಳ್ಳೆಯ 100% ನಿಮ್ಗೆ ಇದರಲ್ಲಿ ಆರೋಗ್ಯ ಅಂತೂ ಗ್ಯಾರಂಟಿ ಸಿಗ್ತದೆ. ಆ ರೀತಿಯಲ್ಲಿ ಇದು ವರ್ಕ್ ಆಗ್ತದೆ. ಯಾಕಂತ ಹೇಳಿದ್ರೆ ಇದರಲ್ಲಿರುವ ಏನು ಎಲಿಮೆಂಟ್ಸ್ ಇದೆಯಲ್ಲ ಆ ರೀತಿಯಲ್ಲಿ ಇದೆ. ಸೊ ಇದನ್ನ 1970ರವರೆಗೆ ಇದ್ರ ವಿಷಯ ಜಾಸ್ತಿ ಜನರಿಗೆ ಗೊತ್ತಿರಲಿಲ್ಲ. ಆದ್ರೆ ಜನರಿಗೆ ಏನು ಈ ಟ್ರೆಡಿಷನಲ್ ಇದ್ರೆ ಅವ್ರಿಗೆ ಮಾತ್ರ ಗೊತ್ತಿತ್ತು. ಸೊ ಆವಾಗ ಇದ್ರ ಹಿಂದಿನ ಕಾಲದಲ್ಲಿ ಇನ್ನು ಹಿಂದೆ ಹಿಂದೆ ಹೋದಾಗ ಇದ್ರ ರಾಜರುಗಳು ಇದನ್ನ ಮಾತ್ರ ಯೂಸ್ ಮಾಡ್ತಾ ಇದಾರೆ ಅಂತ ಇತ್ತು. ರಾಜರುಗಳು ಯಾಕೆ ಹೇಗೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿತ್ತು ಇದ್ರ ಒಳ್ಳೆ ಇದು ಒಳ್ಳೆ ಯೌವನ ಕೊಡ್ತದೆ, ಇದು ಚೆನ್ನಾಗಿ ನಮ್ಗೆ ಆರೋಗ್ಯ ಸಿಗ್ತದೆ ಅಂತ ಅವರಿಗೆ ಗೊತ್ತಿತ್ತು. ಅವ್ರು ಏನ್ ಮಾಡ್ತಾ ಇದ್ರೆ ಈ ಕೈದಿಗಳಿಗೆಲ್ಲ ಒಂದು ಪನಿಷ್ಮೆಂಟ್ ಅಂತ ಇತ್ತು. ಏನ್ ಪನಿಷ್ಮೆಂಟ್ ಅಂತ ಹೇಳಿದ್ರೆ ಅವ್ರು ಕಾಡಿಗೆ ಹೋಗ್ಬಿಟ್ಟು ಈ ಕೆಂಪು ಅಣಬೆಗಳನ್ನ ಹುಡುಕಿ ತಂದವರಿಗೆ ಅವರಿಗೆ ಪನಿಷ್ಮೆಂಟ್ ಕಮ್ಮಿ ಮಾಡ್ತೀವಿ ಅಂತ. ಸೊ ಅಂದ್ರೆ ಇದು ರೇರ್ ಮಶ್ರೂಮ್, ಇದೆಲ್ಲ ದೊಡ್ಡ ದೊಡ್ಡ ಕಾಡಿನಲ್ಲಿ ಇದು ಬೆಳೀತಾ ಇತ್ತು. ಸೊ ಅವರೆಲ್ಲ ಹೋಗಿ ಅದನ್ನ ಹುಡುಕಿ ತಂದು ಕೊಡ್ತಾ ಇದ್ರು. ಆ ರೀತಿ ಅಂದ್ರೆ ರಾಜರು ಮಾತ್ರ ಇದನ್ನ ಯೂಸ್ ಮಾಡ್ತಾ ಇದ್ರು. ಆದ್ರೆ 1970ರ ನಂತರ ಇದು ಕಮರ್ಷಿಯಲ್ ಕಲ್ಟಿವೇಶನ್ ಸ್ಟಾರ್ಟ್ ಆಯ್ತು. ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೇರೆ ರೀತಿಯಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಮೊದಲೆಲ್ಲ ನಿಮ್ಗೆ ಇದನ್ನ ಏನ್ ಹೇಳ್ತಾರೆ ಮರ ಇದೆ ನೋಡಿ, ಮರವನ್ನು ಕಟ್ ಮಾಡಿ ಪೀಸ್ ಮಾಡ್ತಾ ಇದ್ರು, ಅದರ ಮೇಲೆ ಬೀಜ ಹಾಕಿ ಅದರ ಮೇಲೆ ಬೆಳೆಸುವಂತ ವಿಧಾನ ಇತ್ತು.
ಅದ್ರ ನಂತರ ಸ್ವಲ್ಪ ಮುಂದುವರೆದ್ರು, ಅದನ್ನ ಏನ್ ಹೇಳ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಅಂದ್ರೆ ಮಣ್ಣು ಮೇಲೆ ಅದನ್ನ ಬೆಳೆಸಿ ಸ್ಟಾರ್ಟ್ ಮಾಡಿದ್ರು, ಆದ್ರೆ ಅಷ್ಟು ಹೈಜಿನಿಕ್ ಆಗ್ಲಿಲ್ಲ. ಆ ನಂತರ ಡಾಕ್ಟರ್ ಲಿಮ್ ಇದ್ರ ಬಗ್ಗೆ 10 ವರ್ಷ ರಿಸರ್ಚ್ ಮಾಡಿದ್ರು. ಅವರು 83 ಇಂದ 93 ವರೆಗೆ ಮನುಷ್ಯ ಮತ್ತೆ ಗ್ಯಾನೋಡರ್ಮ ಇದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದ್ರು. ಮನುಷ್ಯನ ಮೇಲೆ, ಪ್ರಾಣಿಗಳ ಮೇಲೆ, ಪಕ್ಷಿಗಳ ಮೇಲೆ, ಮೀನುಗಳ ಮೇಲೆ, ಈವನ್ ಮರಗಳ ಮೇಲೆ ಎಲ್ಲ ಪ್ರಯೋಗ ಮಾಡಿ ನೋಡಿದ್ರಂತೆ. ಅವಾಗ ಇದು ಮಿರಾಕಲ್, ಇದು 100% ಬಾಡಿಯನ್ನ ಸರಿ ಮಾಡಲಿಕ್ಕೆ ಇದು ಒಂದು ಅತ್ಯುತ್ತಮ ಆಹಾರ ಅವರಿಗೂ. ಆದ್ರಿಂದ 1993 ಅವು ಗ್ಯಾನೋಡರ್ಮವನ್ನು ಬೆಳೆಸಲಿಕ್ಕೆ ಡಾಕ್ಟರ್ ಲಿಮ್ ಸ್ಟಾರ್ಟ್ ಮಾಡಿದ್ರು. ಡಿಎಕ್ಸ್ಎನ್ ಗ್ಯಾನೋಡರ್ಮ ಸ್ಟಾರ್ಟ್ ಆಗಿ ಇವತ್ತು ವಿ ಆರ್ ದ ಲಾರ್ಜೆಸ್ಟ್ ಗ್ಯಾನೋಡರ್ಮ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಅಷ್ಟು ಗ್ಯಾನೋಡರ್ಮವನ್ನು. ಅದರಿಂದ ಗ್ಯಾನೋಡರ್ಮ ಅಂತ ಹೇಳಿದ್ರೆ ಇಸ್ ಎ ಪವಾಡ ಅಣಬೆ. ಸೊ ಆ ರೀತಿಯಲ್ಲಿ ನೀವು ತಿಳ್ಕೋಬಹುದು, ಸಂಜೀವಿನಿ ತಿಳ್ಕೋಬಹುದು. ಆದ್ರೆ ಈ ಗ್ಯಾನೋಡರ್ಮದಲ್ಲಿ ನಿಮ್ಗೆ ವೆರೈಟೀಸ್, ತುಂಬಾ ವೆರೈಟೀಸ್ ಇದೆ, ಒಂದೆರಡು ವೆರೈಟೀಸ್ ಅಲ್ಲ. ಇದರಲ್ಲಿ ಸಾಧಾರಣ ಈಗ ಹೇಳ್ತಾ ಇದ್ದಾರೆ ಸ್ಪೀಸೀಸ್ ಅಲ್ಲಿ ಸುಮಾರು 38,000 ಇದೆ ಅಂತ ಹೇಳ್ತಾರೆ. ಸೊ ಅದರಿಂದ ಬೇರೆ ಬೇರೆ ರೀತಿಯ ಸ್ಪೀಸೀಸ್ ಇದೆ. ಸೊ ಅದರಿಂದ ನೀವು ಮಶ್ರೂಮ್ ಇಲ್ಲಿ ಕಾಣಬಹುದು ನಿಮ್ಗೆ. ಸೊ ಇದರಲ್ಲಿ ನಿಮ್ಗೆ ವೆರೈಟೀಸ್ ಕಾಣಬಹುದು, ಡಿಫರೆಂಟ್ ಟೈಪ್ಸ್ ಆಫ್ ಮಶ್ರೂಮ್. ಸಾಧಾರಣ ಮಶ್ರೂಮ್ ಜಾತಿ ಅದು ಸ್ಪೀಸೀಸ್ ಅಲ್ಲಿ ಸುಮಾರು 30,000 ಜಾತಿ ಇದೆ ಅಂತ ಹೇಳ್ತಾರೆ. ಅದರಲ್ಲಿ 36,000 ಪಾಯ್ಸನ್ ಮಶ್ರೂಮ್ ಸಿಕ್ಕಿದೆ ಅಂದ್ರೆ ಕೂಡಲೇ ಅದು ಒಳ್ಳೇದಂತ ತಿನ್ಲಿಕ್ಕೆ ಹೋಗ್ಬಾರ್ದು. ಎಷ್ಟು ಪಾಯ್ಸನ್ ಅಂದ್ರೆ ಸೈನೈಡ್ ಗಿಂತ ಜಾಸ್ತಿ. ಗೊತ್ತಾಯ್ತು ನಿಮ್ಗೆ, ಸೈನೈಡ್ ಗೊತ್ತುಂಟಲ್ಲ, ಬಾಯಿಗೆ ಹಾಕಿದ್ರು ಕೂಡಲೇ ಅವ್ರು ಅಷ್ಟು ಅದಕ್ಕಿಂತ ಜಾಸ್ತಿ ಪಾಯ್ಸನಸ್ ಮಶ್ರೂಮ್ಗಳು ಪ್ರಪಂಚದಲ್ಲಿ. ಆದ್ರಿಂದ ನೀವು ಇದರ ಬಗ್ಗೆ ನೀವು ಸ್ವಲ್ಪ ಮುಂದೆ ಹೋಗೋಣ, ಹೇಗೆ ಇದರಲ್ಲಿ ಇದು ವೆರೈಟೀಸ್ ಎಲ್ಲ ಬೇಕಾದಷ್ಟು ಇದೆ, ನೀವು ಸಿಸ್ಟಮ್ ಅಲ್ಲಿ ಹೋಗಿ ನೋಡ್ಬೋದು. ಅದರಲ್ಲಿ ಎಡಿಬಲ್ ಮಶ್ರೂಮ್ ಸುಮಾರು 2,000 ಅಣಬೆಗಳನ್ನ ನೀವು ತಿನ್ಬಹುದು ಅಂತ ಹೇಳ. ನಿಮ್ಗೆ ಇಲ್ಲಿ ಕೆಲವು ಕೊಟ್ಟಿದ್ದಾರೆ ನಿಮ್ಗೆ ಶೇಪ್ ಆಫ್ ಅಣಬೆಗಳು, ಇವರೆಲ್ಲ ತಿನ್ಲಿಕ್ಕೆ ಯೋಗ್ಯ. ಗೊತ್ತಾಯ್ತು ನಿಮ್ಗೆ. ಇಲ್ಲಲ್ಲಿ ಲಾಸ್ಟ್ ಮಶ್ರೂಮ್ ಕೊಟ್ಟಿದ್ದಾರೆ ನೋಡಿ, ನಮ್ಮ ಮೋದಿಜಿ ಯೂಸ್ ಮಾಡ್ತಾರೆ, ವೆರಿ ಕಾಸ್ಟ್ಲಿಯಸ್ಟ್ ಮಶ್ರೂಮ್ ಅದು, ಮೋದಿಜಿ ಮಶ್ರೂಮ್ ಕಾವೋ ಮೋದಿ ಬಂಜಾವೋ ಅಂತ. ಸೊ ಅವರು ಅದನ್ನ ಆ ಮಶ್ರೂಮ್ ಅನ್ನ ವೆರಿ ಕಾಸ್ಟ್ಲಿ, ಅವರು ಫಾರಿನ್ ಇಂದ ತರಿಸಿ ಅದನ್ನ ಯೂಸ್ ಮಾಡ್ತಾರೆ. ಇವಾಗ ಇಂಡಿಯಾದಲ್ಲಿ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಗೊತ್ತಾಗಿದೆ. ಸೊ ಆ ರೀತಿಯಲ್ಲಿ ಇಂತಹ ಮಶ್ರೂಮ್ ಗಳನ್ನ ನೀವು ರೆಗ್ಯುಲರ್ ಯೂಸ್ ಮಾಡಿ ನೀವು ಬೆನಿಫಿಟ್ ಅನ್ನ ತಗೋಬಹುದು. ಸೊ ಅದರಿಂದ ಇದು ಎಡಿ ಸುಮಾರು 2,000 ಮಶ್ರೂಮ್ಗಳು ಎಡಿಬಲ್ ಇದೆ, ನೀವು ಅದನ್ನ ರೆಗ್ಯುಲರ್ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈಗ ಇದೆಲ್ಲ ಕಾಣ್ತಾ ಇದೆ ನಿಮ್ಗೆ, ಇದೆಲ್ಲ ಪಾಯ್ಸನಸ್ ಮಶ್ರೂಮ್ ಮಾತ್ರ. ಇದೆಲ್ಲ ನೋಡಿ ನಿಮ್ಗೆ ಎಷ್ಟು ಅಂದ್ರೆ, ಇಲ್ಲಿ ಡೆತ್ ಕ್ಯಾಪ್ ಅಂತ ಒಂದು ಮಶ್ರೂಮ್ ಇದೆ ನೋಡಿ, ಇದು ಜಸ್ಟ್ ಅದ ಹತ್ರ ಹೋದ್ರೂ ಸಾಕು ಅದ್ರ ಸ್ಮೆಲ್ ತಗೊಂಡು ನಿಮ್ಗೆ ಖಾಲಿ ಆಗ್ಬಿಡ್ತೀರಿ, ಅಷ್ಟು ಪಾಯ್ಸನಸ್. ಇಲ್ಲಿ ಲಿವಿಡ್ ಆಂಟೋಲೋಮಾ ಅಂಡ್ ಫ್ಲೈ ಅಗ್ರಿಗಿಕ್ ಅಂಡ್ ಡಿಸ್ಟ್ರಾಯಿಂಗ್ ಆಂಗಲ್, ಇದೆಲ್ಲ ನಿಮ್ಗೆ ವೆರಿ ವೆರಿ ಡೇಂಜರಸ್ ಮಶ್ರೂಮ್ಸ್. ಗೊತ್ತಾಯ್ತಾ ನಿಮ್ಗೆ, ಇದು ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ತುಂಬಾ ಗೊತ್ತಿರ್ತದೆ. ಯಾವ್ದಾದ್ರು ಮರವನ್ನ ಸಾಯಿಸ್ಬೇಕಾದ್ರೆ ಅವರಿಗೆ ಈ ಮಶ್ರೂಮ್ ಅನ್ನ ಅಲ್ಲಿ ಇಟ್ಬಿಡ್ತಾರಂತೆ, ಅದು ಮರ ಹೋಗ್ಬಿಡ್ತಾ, ಆ ಮರ ತೆಗಿಬೇಕಂದ್ರೆ ಅವ್ರು ತೆಗೆದು ಬಿಡ್ತಾರೆ. ಆ ರೀತಿ ಅಷ್ಟು ಪಾಯ್ಸನಸ್ ಮಶ್ರೂಮ್. ಇಲ್ಲಿ ನೋಡಿದ್ರ ನಿಮ್ಗೆ, ದಿಸ್ ಇಸ್ ಅ ವೆರಿ ಡೆಡ್ಲಿ ಪಾಯ್ಸನಸ್ ಮಶ್ರೂಮ್ ಇದು ಒಂದು. ಸೊ ಅದರಿಂದ ವೆರಿ ಡೇಂಜರಸ್ ಒನ್. ಆದ್ರಿಂದ ಅಂದ್ರೆ ನಿಮ್ಗೆ ನೀವು ತಿಳ್ಕೊಳ್ಳಿ ಅಂತ ನಾನು ನಿಮ್ಗೆ ಡೀಟೇಲ್ಸ್ ಕೊಡ್ತಾ ಇರೋದು ಇವತ್ತು. ಸೊ ಇಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ, ವಾರ್ನಿಂಗ್ ಅಂತ ಹೇಳಿದ್ರೆ, ಒನ್ ಬೈಟ್ ಆಫ್ ದಿಸ್ ವಿಲ್ ಕಿಲ್ ಯು ಅಂತ. ಒನ್ ಬೈಟ್ ಜಸ್ಟ್ ಕಚ್ಚಿದ್ರು ಸಾಕು ನೀವು, ಯು ವಿಲ್ ಔಟ್ ಅಂದ್ರೆ ಅಷ್ಟು ಟಾಕ್ಸಿಕ್ ಇರ್ತದೆ ಅದ್ರಲ್ಲಿ. ಸೊ ಅದರಿಂದ ಎಷ್ಟು ಡೇಂಜರ್ ಇದೆ ಆ ರೀತಿ ಅಂದ್ರೆ, ನಿಮ್ ಮಶ್ರೂಮ್ ಎಷ್ಟು ಒಳ್ಳೇದಿದೆಯೋ ಅಷ್ಟು ಕೆಟ್ಟದಿದೆ. ಹಾಗಾಗಿ ಪ್ರತಿಯೊಂದು, ಈಗ ನೀವು ಆ ಹಾವುಗಳನ್ನೆಲ್ಲ ನೋಡಿರ್ಬೋದು, ಕೆಲವು ಹಾರು ಕೆರೆ ಹಾವು ಬರ್ತದೆ, ಒಳ್ಳೆ ಹಾವು ಬರ್ತೀವಿ, ಅದೆಲ್ಲ ನಿಮ್ಗೆ ಸ್ಮೂತ್ ಅಂದ್ರೆ ಹಾವು ಬರ್ತದೆ, ಕಿಂಗ್ ಕೋಬ್ರಾ ಬರ್ತದೆ. ಜಸ್ಟ್ ಕಿಂಗ್ ಕೋಬ್ರಾ ಉಂಟಲ್ಲ ನಿಮ್ಗೆ, ಜಸ್ಟ್ ಒಂದು ಪುಷ್ ಮಾಡಿದ್ರೆ ಸಾಕು ನಮ್ಗೆ, ಅದು ಅಷ್ಟೇ ವಿಷಯದಲ್ಲಿ ಹೋಗ್ಬಿಡ. ಅದೇ ರೀತಿ ಪ್ರತಿಯೊಂದರಲ್ಲೂ ನಾವು ತಿಳ್ಕೊಳ್ಬೇಕಾಗಿದೆ, ಅದನ್ನ ನಿಮ್ಗೆ ಹೇಳ್ತಾ ಇರೋದು. ಸೊ ಇನ್ನೊಂದು ನೋಡಿ, ಇದು ದಿಸ್ ಇಸ್ ಆಲ್ಸೋ ವೆರಿ ಡೇಂಜರಸ್ ಒನ್. ದಿಸ್ ಇಸ್ ನಿಮ್ಗೆ ಮನುಷ್ಯನ ಕೈ ಇದ್ರಾಗೆ ಕಾಣ್ತದೆ. ಇಸ್ ಎಲ್ಲ ವೆರಿ ಡೇಂಜರಸ್ ಮಶ್ರೂಮ್ಸ್ ಗಳು ಪ್ರಪಂಚದಲ್ಲಿ ಸಿಗುವಂತದ್ದು. ಸೊ ಇದು ಸಹ ನಿಮ್ಗೆ ಹೈಲಿ ಡೇಂಜರಸ್ ಒನ್. ಇದು ಸಹ ನಿಮ್ಗೆ, ಇದು ಹತ್ರ ಹೋದ್ರು ಡೇಂಜರ್ ಅಂತ ಹೇಳ್ತಾರೆ, ಅಷ್ಟು ನಿಮ್ಗೆ ಡೇಂಜರಸ್ ಮಶ್ರೂಮ್ಸ್ ಗಳು. ಸೊ ಈಗ ಇಲ್ಲಿ ಈ ಮಶ್ರೂಮ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಇದು ಮರವನ್ನ ಸಾಯಿಸ್ಬಿಡ್ತದಂತೆ. ಸೊ ಇದನ್ನ ನಿಮ್ಗೆ ನಾನು ಹೇಳಿದಲ್ಲ, ಯಾವ್ದಾದ್ರು ಮರ ನಿಮ್ಗೆ ಬೇಡ ಅಂತ ಹೇಳಿದ್ರೆ ಅದನ್ನ ಕಡಿಯುವ ಅಗತ್ಯ ಇಲ್ಲ, ಜಸ್ಟ್ ಇದನ್ನ ಹಾಕ್ಬಿಟ್ರೆ ಅದು ಆಟೋಮೆಟಿಕ್ ತಿಂದು ಖಾಲಿ ಮಾಡಿಬಿಡ್ತದೆ. ಸೊ ಈಗ ಎಡಿಬಲ್ ಮಶ್ರೂಮ್ ಗೆ ಹೋಗೋಣ. ಸೊ ಈಗ ಗ್ಯಾನೋಡರ್ಮ ಬಗ್ಗೆ ಬರೋಣ. ಗ್ಯಾನೋಡರ್ಮದಲ್ಲಿ ಸುಮಾರು ವೆರೈಟೀಸ್, ತುಂಬಾ ವೆರೈಟೀಸ್ ಇದೆ, ನಾಟ್ ಒನ್ ಆರ್ ಟೂ ವೆರೈಟೀಸ್. ಇದೆಲ್ಲ ನಿಮ್ಗೆ ಗ್ಯಾನೋಡರ್ಮ ವೆರೈಟೀಸ್ ಆಫ್ ಮಶ್ರೂಮ್. ಗ್ಯಾನೋಡರ್ಮದಲ್ಲಿ ಬೇಕಾದಷ್ಟು ವೆರೈಟೀಸ್ ಬಂದ್ಬಿಟ್ಟಿದೆ. ಸೊ ಅದರಲ್ಲಿ ಆ ಸ್ಪೀಸೀಸ್ ಅಲ್ಲಿ ಬೆಸ್ಟ್ ಸ್ಪೀಸೀಸ್, ಇದರಲ್ಲಿ ಬೆಸ್ಟ್ ಸ್ಪೀಸೀಸ್ ಅಂತ ಹೇಳಿದ್ರೆ, ಒಂದು 6 ಸ್ಪೀಸೀಸ್ ಆರ್ ವೆರಿ ಬೆಸ್ಟ್ ಅಂತ ಈಗ ರಿಸರ್ಚ್ ಗೊತ್ತಾಗಿದೆ. ನಿಮ್ಗೆ ಗ್ಯಾನೋಡರ್ಮ ಮ್ಯಾನುಫ್ಯಾಕ್ಚರ್ ಕಂಪನಿಗಳು ಬೇಕಾದಷ್ಟು ಪ್ರಪಂಚದಲ್ಲಿದೆ. ಇಲ್ಲಿ ಟಾಪ್ ಕಂಪನೀಸ್ ನಾನು ನಿಮ್ಗೆ ಕೊಟ್ಟಿದ್ದೀನಿ, ಅದರಲ್ಲಿ ಡಿಎಕ್ಸ್ಎನ್ ಫಸ್ಟ್ ಲೆವೆಲ್ ಅಲ್ಲಿ ಡಿಎಕ್ಸ್ಎನ್ ಇದೆ, ಹೈಯೆಸ್ಟ್ ಈಗ ಮ್ಯಾನುಫ್ಯಾಕ್ಚರ್ ಮಾಡ್ತದೆ, ಫಾರ್ಮ್ ತಯಾರು ಮಾಡ್ತೀವಿ, ಕ್ರಾಪ್ ಮಾಡ್ತೀವಿ, ನಾವು ಬೆಳೆಸ್ತೀವಿ, ಅದರಲ್ಲ ವಿ ಆರ್ 1 ಇನ್ ದ ವರ್ಲ್ಡ್ ಅಲ್ಲಿ ಇದೀವಿ.
ಸೊ ಈಗ ನಿಮ್ಗೆ ವುಡನ್ ಮಶ್ರೂಮ್ ಗೆಲ್ಲ ನಿಮ್ಗೆ ಬೇಕಾದಷ್ಟು, ಈಗ ನಿಮ್ಗೆ ಬೇರೆ ಬೇರೆ ಕಾರ್ಡ್ ನಲ್ಲಿ ತಂದ ಮಶ್ರೂಮ್ ಅನ್ನ ನೀವು ಯೂಸ್ ಮಾಡಬಹುದು, ಆದ್ರೆ ಅದು ಹೈಜಿನಿಕ್ ಆಗಿರುವುದಿಲ್ಲ. ಇಲ್ಲಿ ವಾರ್ನಿಂಗ್ ಕೊಡ್ತಾರೆ, ಒನ್ ಶುಡ್ ನಾಟ್ ಕನ್ಸ್ಯೂಮ್ ಗ್ಯಾನೋಟರ್ಮ ವಿತೌಟ್ ನೋಯಿಂಗ್ ಒರಿಜಿನ್, ಅದರ ಒರಿಜಿನ್ ನೀವು ಗೊತ್ತಿಲ್ಲದೆ ನೀವು ಅದನ್ನ ತಿನ್ಲಿಕ್ಕೆ ಹೋಗಬೇಡಿ ಅಂತ ವಾರ್ನಿಂಗ್ ಇದೆ. ಇಟ್ ಕುಡ್ ಬಿ ಎ ಕಂಟಾಮಿನೇಟೆಡ್ ಇಫ್ ನಾಟ್ ಪ್ರಾಪರ್ಲಿ ಪ್ರೊಸೆಸ್ಡ್ ಆರ್ ಇಫ್ ಇಟ್ ಗ್ರೀವ್ ಆನ್ ಏರಿಯಾಸ್ ವೇರ್ ಪೆಸ್ಟಿಸೈಡ್ಸ್ ವೇರ್ ಯೂಸ್ಡ್, ಅಂದ್ರೆ ಇಲ್ಲಿ ಕೆಮಿಕಲ್ ಯೂಸ್ ಮಾಡಿರ್ತಾರೋ ಅಥವಾ ಅದಕ್ಕೆ ಇನ್ನೊಂದು ಇದೆ ಅದು, ಯಾಕಂದ್ರೆ ಅದು ಹೈಯೆಸ್ಟ್ ಆಕ್ಸಿಜನ್ ಆಮ್ಲಜನಕ ತಗೊಂಡು ಬೆಳೆಯುವುದ್ರಿಂದ ಕೆಲವು ಟೈಮ್ ನಿಮ್ಗೆ ಆಮ್ಲಜನಕ ಸಿಗುವುದಿಲ್ಲ ಅಂತ ಹೇಳಿದ್ರೆ ಏನ್ ಸಿಕ್ತಾರೋ ಅದನ್ನ ತಿಕೊಂಡು ಬೆಳೀತದಂತೆ, ಅದಕ್ಕೆ ಅದು ಪಾಯ್ಸನ್ ಆಗ್ತದೆ. ಸಿಕ್ಕಿದ ಅಣಬೆಗಳನ್ನ ಗ್ಯಾನೋಡರ್ಮ ಅಂದು ಕೂಡಲು ನೀವು ತಗೊಳ್ಳಿಕ್ಕೆ ಹೋಗ್ಬಾರ್ದು. DXN ಪ್ರಾಡಕ್ಟ್ಸ್ ಆರ್ ಪ್ರೂವನ್ ಕ್ವಾಲಿಟಿ ಸೇಫ್ಟಿ ಅಂಡ್ ಎಫಿಕೇಸಿ. ನಿಮ್ಗೆ ಈ ಕಡೆ ಕೊಟ್ಟಿದ್ದಾರೆ, ಲೆಫ್ಟ್ ಸೈಡ್ ಅಲ್ಲಿ ಎರಡು ಕೊಟ್ಟಿದ್ದಾರೆ ನೋಡಿ, ಅದು ಆಕ್ಚುಲಿ ಪಾಯ್ಸನಸ್ ಅಂತ ಹೇಳಿದ್ರೆ ಅದು ಏನು ಕಾಡು ಅಣಬೆ ಅಂತ ಹೇಳ್ತೀವಿ, ಫಾರೆಸ್ಟ್ ಅಲ್ಲಿ ಬೆಳೆದ ಅಣಬೆಗಳು. ಗ್ಯಾನೋಡರ್ಮ ನಿಮ್ಗೆ ವೈಟ್ ಕಲರ್, ಈ ಕಡೆ ರೆಡ್ ಕಲರ್, ಅದರ ಹಿಂದ್ಗಡೆ ವೈಟ್ ಕಲರ್ ಇದೆಯಲ್ಲ, ಇದು ನಿಮ್ಗೆ 100%. ಡು ನಾಟ್ ಮೆಸ್ ವೈಲ್ಡ್ ಮಶ್ರೂಮ್ ಆರ್ ಮಶ್ರೂಮ್ಸ್ ಆಫ್ ಅನ್ನೋನ್ ಒರಿಜಿನ್, ನಿಮ್ಗೆ ಗೊತ್ತಿಲ್ಲದೆ ಮಶ್ರೂಮ್ ನೀವು ತಿನ್ನಬಾರ್ದು. ಸೊ ಈ ಒರಿಜಿನ್ ಹೇಗಿರ್ತದೆ, ಈಗ ನಾವು ಬೆಳೆಸಿದ ಆರ್ಗ್ಯಾನಿಕ್ ಕಲ್ಟಿವೇಶನ್ ಅಲ್ಲಿ ಹೇಗೆ ಬೆಳೆಸಿದ್ ಹೇಗಿರ್ತದೆ ಅಂತ ನಿಮ್ಗೆ ಡೀಟೇಲ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಒಂದು ಸ್ಪೆಷಾಲಿಟಿ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಇದು ನೋಡಿ ಸ್ಪೆಷಾಲಿಟಿ DXN. ಎಷ್ಟೋ ನಿಮ್ಗೆ ಬೇಕಾದಷ್ಟು ಕಂಪನಿಗಳು ತಯಾರಬಹುದು, ಬೇಕಾದಷ್ಟು ಕಂಪನಿಗಳು ಮಾರಾಟ ಮಾಡಬಹುದು ಮಶ್ರೂಮ್ ಅನ್ನ, ಆದ್ರೆ DXN ಗ್ಯಾನೋಡರ್ಮ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಮಶ್ರೂಮ್. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿ ಬೇರೆ ಬೇರೆ ಮಶ್ರೂಮ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಕಂಬೈನ್ ಮಾಡಿ ಒಂದ್ ಮಾಡಿರುವಂತದ್ದು, ಅದು ಡಾಕ್ಟರ್ ಮಾತ್ರ ಮಾಡಿರೋದು. ಇಲ್ಲಿ ಕಾಣ್ತಾ ಇದೆ ನಿಮ್ಗೆ ಕಿಮ್ಷನ್ ಅಂತ, ಕಿಮ್ಷನ್ ಮಶ್ರೂಮ್, ರೂಯಿ ಮಶ್ರೂಮ್, ಪಿಕಾಕ್ ಮಶ್ರೂಮ್, ಬ್ರೈನ್ಸ್ ಮಶ್ರೂಮ್, ಹಾರ್ಟ್ ಮಶ್ರೂಮ್ ಅಂಡ್ ಲಿವರ್ ಮಶ್ರೂಮ್ ಕನ್ಸಿಸ್ಟ್ ಆಫ್ 6 ಮೋಸ್ಟ್ ರಿಸರ್ಚ್ ಮಾಡಿ ಅದನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಆ ಒರಿಜಿನಲ್ ಹೇಗಿದೆ ಈಗ 26 ವರ್ಷದಿಂದ ಏನ್ ತಯಾರು ಮಾಡಿದ್ರೆ ಆ ಮದರ್ ಕ್ವಾಲಿಟಿ ಸೇಮ್ ಕ್ವಾಲಿಟಿ ಇವತ್ತು ಸಹ ಸಿಗ್ತಾ ಇದೆ. ಸೊ ದಟ್ ಈಸ್ ಆಲ್ ದ ಟಿಶ್ಯೂ ಕಲ್ಚರ್ ಮೆಥಡ್ ಅಲ್ಲಿ ಅವ್ರು ತಯಾರು ಮಾಡೋದ್ರಿಂದ ನಿಮ್ಗೆ ಆ ರೀತಿಯಲ್ಲಿ ಅದು ನಿಮ್ಗೆ ಬೆನಿಫಿಟ್ ಅನ್ನ ಅದರಲ್ಲಿ ಸಿಗ್ತದೆ ನಿಮ್ಗೆ. ಓಕೆ, ಸೊ ಈಗ ನಿಮ್ಗೆ ಈ 6 ಮಶ್ರೂಮ್, ದಿಸ್ ಇಸ್ ಅ ವೆರೈಟೀಸ್ ಆಫ್ ಮಶ್ರೂಮ್. ಸೊ ಇದನ್ನ ಒಂದಾಗಿ ನಿಮ್ಗೆ ಆಲ್ರೆಡಿ ತೋರಿಸಿದ್ದಾರೆ ಹೇಗೆ ಅಂತ. ಇಟ್ ಈಸ್ ಅ ಆರ್ಗ್ಯಾನಿಕ್ ಕಲ್ಟಿವೇಶನ್ ಫಾರ್ಮ್, ಇಟ್ ಈಸ್ ಇನ್ ಮಲೇಷ್ಯಾ. ಗೊತ್ತಾಯ್ತು ನಿಮ್ಗೆ, ಹೈಜಿನಿಕ್, ವೆರಿ ವೆರಿ ಹೈಜಿನಿಕ್ ಫಾರ್ಮ್ ಇದೆ. ಹೈಜಿನಿಕ್ ಫಾರ್ಮ್ ಅಲ್ಲಿ ಈ ಗ್ಯಾನೋಡರ್ಮವನ್ನ ಅಲ್ಲಿ ತಯಾರು ಮಾಡ್ತಾ ಇದೀವಿ. ನಿಮಗೆ ಡಾಕ್ಟರ್ ಲಿಮ್ ಪರ್ಸನಲ್ ವಿಸಿಟ್ ಮಾಡ್ತಾರೆ ನೋಡಿ, ಪರ್ಸನಲ್ ಆಗಿ ವಿಸಿಟ್ ಮಾಡಿ ಮತ್ತೆ ಎಫಿಕೆಸಿಯನ್ನ ಅವರು ಯಾವಾಗ್ಲೂ ಚೆಕ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಯಾವಾಗ ಅವಾಗ ಅದನ್ನ ವಿಸಿಟ್ ಮಾಡಿ ನೋಡ್ತಾ ಇದ್ದಾರೆ, ಅದರ ಕ್ವಾಲಿಟಿ ಮತ್ತೆ ಹೇಗೆ ಬರ್ತದೆ, ಯಾವ ಸೈಜ್ ಬರ್ತದೆ, ಅದನ್ನೆಲ್ಲ ಅವರು ಅವರಾಗಿ ಪರ್ಸನಲ್ ಆಗಿ ಇನ್ಸ್ಪೆಕ್ಷನ್ ಸಹ ಅದು ಮಾಡ್ತಾರೆ. ಸೊ ನೀವು ಎಷ್ಟು ಮಟ್ಟಿಗೆ ಅದು ನಮ್ಮ ಕಂಪನಿ ಫೇಮಸ್ ಅಂತ ಹೇಳಿದ್ರೆ, 1990 ಮಲೇಷ್ಯನ್ ಪ್ರೈಮ್ ಮಿನಿಸ್ಟರ್ ದತ್ತುಕ್ ಡಾಕ್ಟರ್ ಮಹತಿರ್ ಮೊಹಮ್ಮದ್ ಸಹ ಅವರು ವಿಸಿಟ್ ಮಾಡಿದ್ರು ಫಾರ್ಮಿಗೆ. ಈ ಒಂದು ಕಂಪನಿಯ ಒಂದು 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 ರಾಜ್ಯದ ಒಂದು ರಾಷ್ಟ್ರದ ಒಂದು ಪ್ರೈಮ್ ಮಿನಿಸ್ಟರ್ ಒಂದು ಕಂಪನಿಗೆ ವಿಸಿಟ್ ಮಾಡಿ ನೋಡ್ತಾರೆ ಅಂತ ಹೇಳಿದ್ರೆ ಆ ತರ ಅವರ ಕೆಪಾಸಿಟಿ ಎಷ್ಟಿರ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡಿ. ಯಾಕಂದ್ರೆ ನಮ್ಮಷ್ಟು ಕ್ಯಾನಡಾ ಬೆಳೆಯುವವರು, ನಮ್ಮ ಎಕ್ಸ್ಪೋರ್ಟ್ ಮಾಡುವವರು ಈ ಪ್ರಪಂಚದಲ್ಲಿ ಯಾರಿಲ್ಲ. ಅದಕ್ಕೋಸ್ಕರ ಈವನ್ ಗವರ್ಮೆಂಟ್ ಸಹ ಅವರು ಅದ್ರ ಬಗ್ಗೆ ಗೊತ್ತಿದೆ, ಗವರ್ಮೆಂಟ್ ಸಹ ಕೀನ್ ಇಂಟ್ರೆಸ್ಟ್ ನಮ್ಮ ಕಂಪನಿ ಮೇಲೆ ಇದೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಇಂಡಿಯನ್ ಗವರ್ಮೆಂಟ್ ಸಹ ನಮ್ಗೆ ದಟ್ ಏನ್ ತೆಲಂಗಾಣ ಅವರು ನಮ್ಗೆ ಕೋಆಪರೇಟ್ ಮಾಡಿ ಅಲ್ಲಿ 50 ಎಕರೆ ಪುನಃ 50 ಎಕರೆ ಆಲ್ರೆಡಿ ಪಾಸ್ ಮಾಡಿದ್ದಾರೆ. ಸೊ ಈಗ ಅಲ್ಲಿ ದೊಡ್ಡ ಫ್ಯಾಕ್ಟರಿ ಆಗ್ಲಿಕ್ಕಿದೆ ತೆಲಂಗಾಣದಲ್ಲಿ ಸಿದ್ದಿಪೇಟೆಯಲ್ಲಿ. ಸೊ ಕಲ್ಟಿವೇಷನ್ ಪ್ರೋಸೆಸ್ ಇದು ಎಸ್ಪೆಷಲಿ ಇದನ್ನ ನೀವು ಸರಿಯಾಗಿ ತಿಳ್ಕೊಬೇಕು. ಗ್ಯಾನೋಡರ್ಮ ಯೂಸ್ ಮಾಡುವವರು ಸುಮ್ಮನೆ ಏನೋ ಗ್ಯಾನೋಡರ್ಮ ಬೆಳೆಸ್ತಾರೆ, ಗ್ಯಾನೋಡರ್ಮ ಕೊಡ್ತಾರೆ, ಗ್ಯಾನೋ ಪೌಡರ್ ಕೊಡ್ತಾರೆ ಅಂತಲ್ಲ. DXN ಫಾರ್ಮ್ಸ್ ಯೂಸಸ್ ಆರ್ಗ್ಯಾನಿಕ್ ಕಲ್ಟಿವೇಷನ್ ಮೆಥಡ್ ವಿತ್ ಆಲ್ ನ್ಯಾಚುರಲ್ ಮೆಟೀರಿಯಲ್ ಸಚ್ ಆಸ್ ರೈಸ್ ಚಾಪ್, ಅಕ್ಕಿ ತವುಡು, ಆಮೇಲೆ ರಬ್ಬರ್ ಮರದ ಹೊಟ್ಟನ್ನ ಇನ್ಸ್ಟೆಡ್ ಆಫ್ ಟ್ರೆಡಿಷನಲ್ ಫರ್ಟಿಲೈಸರ್ ಯಾವುದೇ ಯೂಸ್ ಮಾಡುವುದಿಲ್ಲ. ಗೊತ್ತಾಯ್ತು ನಿಮ್ಗೆ, ಓನ್ಲಿ ನಿಮ್ಗೆ ನ್ಯಾಚುರಲ್ ಅನ್ನು ಯೂಸ್ ಮಾಡ್ತಾರೆ, ಇನ್ಸೆಕ್ಟಿಸೈಡ್ಸ್ ಆರ್ ಹಾರ್ಮೋನ್ ಅನ್ನ ವಿ ಆರ್ ನಾಟ್ ಯೂಸಿಂಗ್ ಇಟ್. ಸೊ ಅದರಿಂದ ದಿಸ್ ಸ್ಪೆಷಲೈಸ್ಡ್ ಕಲ್ಟಿವೇಷನ್ ಮೆಥಡ್ ಪ್ರೊವೈಡ್ಸ್ 200 kinds ಆಫ್ ಪ್ರೈಮರಿ ಅಂಡ್ ಸೆಕೆಂಡರಿ ಎಲಿಮೆಂಟ್ಸ್ ಸಚ್ ಆಸ್ ಎನ್ಝೈಮ್ಸ್, ಕೋ ಎನ್ಝೈಮ್ಸ್, ಅಮಿನೋ ಆಸಿಡ್ಸ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ ಅಂಡ್ ಟ್ರೇಸ್ ಎಲಿಮೆಂಟ್ಸ್ ಟು ಇಂಪ್ರೂವ್ ದ ಗ್ಯಾನೋಡರ್ಮ ಕ್ರಾಪ್ಸ್ ಕ್ವಾಲಿಟಿ, ಕ್ವಾಂಟಿಟಿ, ಗ್ರೋತ್ ಅಂಡ್ ರೆಸಿಸ್ಟೆಂಟ್ ಟು ಪೆಸ್ಟ್. ಸೊ ಅಂದ್ರೆ ನಿಮ್ಗೆ ಎಷ್ಟು ಹೈಜಿನಿಕ್ ಅಂತ ಹೇಳಿದ್ರೆ, ಯಾವುದೇ ನಿಮ್ಗೆ ಕೆಮಿಕಲ್ ಫರ್ಟಿಲೈಸರ್ ನಾವು ಯೂಸ್
ಮಾಡಿದ್ರೆ ಓನ್ಲಿ ಅಕ್ಕಿ ತವುಡು ರಬ್ಬರ್ ಮರದ ಹೊಟ್ಟನ್ನು ಏನು ನ್ಯಾಚುರಲ್ ಥಿಂಗ್ಸ್ ಇದೆ ಅದನ್ನ ಮಾತ್ರ ಯೂಸ್ ಮಾಡಿ ಅದರಲ್ಲಿ ಏನೇನು ಎಲಿಮೆಂಟ್ಸ್ ಇದೆ, ಯಾವ್ದು ಹಾಳಾಗದಿದ್ದಾಗೆ, ಯಾವ್ದು ವೇಸ್ಟ್ ಆಗದಿದ್ದಾಗೆ, ಎನ್ಸೈಮ್ಸ್ ಇರ್ಬೋದು, ಕೋ ಎನ್ಸೈಮ್ಸ್ ಇರ್ಬೋದು, ಅಮಿನ್ ಆಸಿಡ್ಸ್ ಇರ್ಬೋದು, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್, ಪ್ರತಿ ಒಂದು 100% ಅದರಲ್ಲಿದೆ. ಏನ್ ಭಗವಂತ ಕೊಟ್ಟಿದ್ದಾನೆ ಅದನ್ನ ನಾವು ಓನ್ಲಿ ಪ್ರೋಸೆಸ್ ಮಾಡಿ ನಿಮಗೆ ಕೊಡುವಂತದ್ದು. ಅದರಿಂದ ನಿಮ್ಗೆ ಯಾವುದೇ ಅದಕ್ಕೆ ಆಡ್ ಮಾಡೋದಿಲ್ಲ, ಯಾವುದೇ ಸಬ್ಸ್ಟ್ರಾಕ್ಟ್ ಮಾಡೋದಿಲ್ಲ. ಅದರಿಂದ ಕ್ವಾಲಿಟಿ ವೈಸ್ ಏನಿದೆ, ಯು ಕೆನಾಟ್ ಕಂಪೇರ್ ವಿತ್ ಎನಿ ಗ್ಯಾನೋಡರ್ಮಾ ಇನ್ ದ ವರ್ಲ್ಡ್. ದ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೆಥಡ್ಸ್ ಇನ್ಕಾರ್ಪೊರೇಟೆಡ್ ಬೈ ಡಿಎಕ್ಸ್ ಅಂಡ್ ಪ್ರಿವೆಂಟ್ಸ್ ಡ್ಯಾಮೇಜ್ ಟು ದ ಎನ್ವಿರಾನ್ಮೆಂಟ್, ದಸ್ ಬಿಕಮಿಂಗ್ ದ ಫಸ್ಟ್ ಲಿಂಗ್ಸಿ ಫಾರ್ಮ್ ಇನ್ ಮಲೇಷ್ಯಾ ಟು ರಿಸೀವ್ ದ ISO 14001 ಸರ್ಟಿಫಿಕೇಶನ್ ಅಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಸರ್ಟಿಫಿಕೇಟ್. ಇದನ್ನ ನೀವು ನೋಟ್ ಮಾಡಬೇಕಾಗಿದೆ. ಒಂದು ಕಂಪನಿಗೆ ನಿಮ್ಗೆ ISO 14000 ಕೊಡೋದಂದ್ರೆ ಅಷ್ಟು ಸುಲಭ ಇಲ್ಲ. ಸೊ ಆದ್ರಿಂದ ನಮ್ಮ ಡಿಎಕ್ಸ್ಗೆ ISO 14000 ಅಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಸರ್ಟಿಫಿಕೇಟ್ ಸಹ ಸಿಕ್ಕಿದೆ. ಯಾಕಂದ್ರೆ ಅದ್ರ ಜೊತೆಗೆ ನಿಮ್ಗೆ TGS ಸರ್ಟಿಫಿಕೇಟ್ ಸಹ ನಮ್ ಜೊತೆಗಿದೆ. ಅದರಿಂದ No. 1 ಕ್ವಾಲಿಟಿ, ಈ ಕ್ವಾಲಿಟಿ ವೈಲಿ ನಾವು ಕಾಂಪ್ರಮೈಸ್ ಮಾಡೋದಿಲ್ಲ. ಬಟ್ ನಮ್ಗೆ ಏನು ನಾವು ಮೆಥಡ್ ಅನ್ನ ಫಾಲೋ ಮಾಡ್ತೀವಿ, ದಟ್ ಈಸ್ ದ ಬೆಸ್ಟ್ ಮೆಥಡ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಆ ರೀತಿ ನಮ್ದು ಕಲ್ಟಿವೇಷನ್ ಪ್ರೋಸೆಸ್ ಇದೆ. 6 ಬೆನಿಫಿಟ್ಸ್ ಆಫ್ ರಿಷಿ ಮಶ್ರೂಮ್ ಆಲ್ ಬ್ಯಾಕ್ಡ್ ಬೈ ಸೈನ್ಸ್. ಸುಮ್ಮನೆ ನಾವು ಹೇಳೋದಿಲ್ಲ, ಇದರಲ್ಲೇ ನಿಮ್ಗೆ ಏನು ವರ್ಕ್ ಆಗ್ತದೆ ಇದಕ್ಕೆಲ್ಲ ನೋಡಿ ಸೈನ್ಸ್ ಇದೆ. ಸುಮ್ಮನೆ ನಾವು ಏನೋ ಒಂದು ಇದಾಗ್ತದೆ ಅದಾಗ್ತದೆ ಅಂತ ನಾವು ಹೇಳುದಿಲ್ಲ. ಇದು 6 ಬೆನಿಫಿಟ್ ಏನ್ ಕೊಡ್ತದೆ ಅದಕ್ಕೆ 100% ರಿಸರ್ಚ್ ರಿಪೋರ್ಟ್ಸ್ ಇದೆ. ಬೇಕಾದಷ್ಟು ನಾನು ಹೇಳಿದಿಲ್ಲ, 165 ಯೂನಿವರ್ಸಿಟಿ ಅವರು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ನಿಮ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಬೇಕಾದಷ್ಟು ನೀವು ಗೂಗಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹೋಗಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನೀವು ಕಲೆಕ್ಟ್ ಮಾಡಬಹುದು, ಅಷ್ಟು ಇನ್ಫಾರ್ಮೇಶನ್ ಇದರಲ್ಲಿ ಇದೆ. ಓಕೆ, ನೆಕ್ಸ್ಟ್ ಅಂತ ಹೇಳಿದ್ರೆ ನೀವು ಈಗ ಗ್ಯಾನೋಡರ್ಮಾ ನಮ್ಗೆ ಕಿಂಗ್ ಆಫ್ ಹರ್ಬ್ ಹೇಗೆ ವರ್ಕ್ ಮಾಡ್ತದೆ ಅಂತ ನಾನು ಹೇಳಿದಲ್ಲ. ಇದು ಅಕ್ಕಿ ತೌಡು ರಬ್ಬರ್ ಮರದ ಹೊಟ್ಟನ್ನು ಹಾಕಿ ನಾವು ಬೆಳೆಸ್ತೀವಿ. ಫಸ್ಟ್ 90 ಡೇಸ್, 90 ಡೇಸ್ಗೆ ನಾವು ತಯಾರು ಮಾಡ್ತೀವಿ. ಇದನ್ನ ಕುಟ್ಟಿ ಪುಡಿ ಮಾಡಿ ಇದನ್ನ RG ಅನ್ನ ತಯಾರು ಮಾಡ್ತೀವಿ. ಎಷ್ಟಂತ ಹೇಳಿದ್ರೆ ಸುಮಾರು 20 ಕೆಜಿಯಲ್ಲಿ ನಮ್ಗೆ ಸಿಗೋದು 1 ಕೆಜಿ ಮಾತ್ರ. ಅದೇ ನಮ್ಗೆ 19 ಕೆಜಿ ಇದೆಯಲ್ಲ, ಅದು ನಾರು, ಅದು ತೆಗೆದುಬಿಟ್ಟು ಆ 1 ಕೆಜಿ ಮೆಡಿಸಿನ್ ವ್ಯಾಲ್ಯೂ ಇರ್ತದೆ, ಅದನ್ನ ನಾವು ತಯಾರು ಮಾಡ್ತೀವಿ. ಅದಕ್ಕೆ ನಾವು RG ಅಂತ ಹೇಳ್ತೀವಿ. ಹಾಗೇನೆ ಇನ್ನೊಂದು ಸಾಧಾರಣ 18 ರಿಂದ 21 ಅಂದ್ರೆ ಮೂರು ವಾರದಲ್ಲಿ ನಾವು ಅದನ್ನ ಇನ್ನೊಂದು ಅದು ಪ್ರೋಸೆಸ್ ಡಿಫ್ರೆಂಟ್ ಪ್ರೋಸೆಸ್. ತುಂಬಾ ಕಂಪನಿಯಲ್ಲಿ ನಿಮ್ಗೆ RG ಸಿಗಬಹುದು, ಆದ್ರೆ GL ಸಿಗುವುದಿಲ್ಲ. ಯಾಕೆಂದ್ರೆ ಇದು ಪೇಟೆಂಟ್ ಆಫ್ DXN, ಅದಕ್ಕೋಸ್ಕರ GL ತಯಾರು ಮಾಡ್ತಾರೆ. GL ಅಂದ್ರೆ ನಿಮ್ಗೆ ಒಂದು ಸ್ವಲ್ಪ ಸಿಹಿ ಇರ್ತದೆ, RG ಸ್ವಲ್ಪ ಕಹಿ ಇರ್ತದೆ. ಸೊ ಎರಡು ಹೇಗೆ ಕೆಲಸ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ, RG ಡಿಟಾಕ್ಸಿಫೈಯರ್, GL ಬ್ಯಾಲೆನ್ಸರ್ ಅಂತ. ಸೊ ಸಪೋರ್ಟ್ ದ ಬಾಡಿ ಟು ಕ್ಲೆನ್ಸಿಂಗ್ ದ ವಾಟರ್ ಸಾಲ್ಯುಬಲ್ ಅಂಡ್ ನಾನ್ ವಾಟರ್ ಫಲ್ ಸಾಲ್ಯುಬಲ್ ಟಾಕ್ಸಿನ್ ಔಟ್ ಆಫ್ ದ ಬಾಡಿ. ನಿಮ್ ಬಾಡಿಯಲ್ಲಿ ಯಾವುದೇ ನಿಮ್ಗೆ ನೀರಿನಲ್ಲಿ ಕರಗುದಿರ್ಬೋದು, ಕರಗದಂತ ಇರ್ಬೋದು, ಅದನ್ನ ಕಂಪ್ಲೀಟ್ ಕ್ಲೀನ್ ಮಾಡಿ ಹೊರಗೆ ಹಾಕೋದ್ರಲ್ಲಿ ಅದು ಹೆಲ್ಪ್ ಮಾಡ್ತದೆ. ಈ GL ಏನ್ ಮಾಡ್ತದೆ ಅಂದ್ರೆ ಸಪೋರ್ಟ್ ದ ಬಾಡಿ ಟು ರೆಗ್ಯುಲೇಟ್ ಅಂಡ್ ಬಿಲ್ಡ್ ಅಂಡ್ ರೀಜನರೇಟ್ ದ ಸೆಲ್ಸ್ ಅಂಡ್ ಟಿಶ್ಯೂಸ್ ಅನ್ನ ಪುನಃ ಬ್ಯಾಲೆನ್ಸ್ ಮಾಡಿ ಮೊದಲಿನ ಹಾಗೆ. ಈಗ ಒಂದು RBC ಇದ್ರೆ 120 ದಿವಸ ಅದು ಇರುವ ಹಾಗೆ ನೋಡ್ಕೊಳ್ಳ ಕೆಲಸ ನಿಮ್ಗೆ GL ಮಾಡ್ತದೆ. ಸೊ RG ಮೇನ್ ಕೆಲಸ ಅಂದ್ರೆ ಟಾಕ್ಸಿನ್ ತೆಗಿತದೆ, GL ಏನು ಅಂದ್ರೆ ಒಳಗಡೆ ಬರದಂತೆ ತಡೆದು ಕೆಲಸ ಮಾಡ್ತಾ ಹೋಗ್ತಾ ಇರ್ತದೆ. ಆ ರೀತಿಯಲ್ಲಿ ವರ್ಕ್ ಆಗ್ತದೆ. ಸೊ ಅದರಿಂದ ಹೆಲ್ಪ್ಸ್ ಟು ಡಿಟಾಕ್ಸ್ ಯುವರ್ ಬಾಡಿ. ಇಸ್ RG, ಇದರಲ್ಲಿ ಎರಡು ಪ್ಯಾಕಿಂಗ್ ಬರ್ತದೆ, 90 ಮತ್ತೆ 360. ಈಗ ನಿಮ್ಗೆ ಇಲ್ಲಿ ನಿಮ್ಗೆ ಅವೈಲೇಬಿಲಿಟಿ ಇದೆ 360 ಕ್ಯಾಪ್ಸುಲ್ದು ಮತ್ತೆ 90 ಕ್ಯಾಪ್ಸುಲ್ ಇದೆ. ಈಗ ನಿಮ್ ಕ್ಯಾಪ್ಸುಲ್ ಪೌಡರ್ ಸಹ ಬರುತ್ತೆ. ಪೌಡರ್ ಸಹ ನೀವು ರಿಷಿ ಪೌಡರ್ ಆಲ್ರೆಡಿ ಬಂದಿದೆ, RG ಪೌಡರ್ ಬಂದಿದೆ, GL ಪೌಡರ್ ಬಂದಿದೆ. ಸೊ ಈಗ GL ಅಲ್ಲಿ ಸಹ ನಿಮ್ಗೆ ಸೇಮ್ ವೆರೈಟೀಸ್. ಸೊ ನಿಮ್ಗೆ ಹೇಗೆ ಕೆಲಸ ಮಾಡ್ತದೆ, ಯಾವ ರೀತಿ ಕೆಲಸ ಮಾಡ್ತದೆ, 1 by 1. ಸೊ RG ಏನ್ ಕೆಲಸ ಮಾಡ್ತದೆ, GL ಏನ್ ಕೆಲಸ, ಅದರಲ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ ಇರುವುದರಿಂದ ಟೋಟಲ್ ನಮ್ಮ ಬಾಡಿಯನ್ನು ಡಿಟಾಕ್ಸಿಫೈಯರ್ ಅಂಡ್ ಬ್ಯಾಲೆನ್ಸರ್ ಮಾಡ್ತಂತ ನೀವು ಜಸ್ಟ್ ತಿಳ್ಕೊಂಡ್ರೆ ಸಾಕಾಗ್ತದೆ. ಯಾಕಂದ್ರೆ ಸೈಂಟಿಫಿಕ್ ಎವಿಡೆನ್ಸ್ ಕೊಟ್ಟಿದ್ದಾರೆ ಯಾವ ರೀತಿ ಹೇಗೆ ಕೆಲಸ ಮಾಡ್ತದೆ, ಅದರಲ್ಲಿರುವ ಏನೇನು ಎಲಿಮೆಂಟ್ಸ್ ಇದೆ, ಹೇಗೆ ವರ್ಕ್ ಮಾಡ್ತದೆ, ಟಾಕ್ಸಿನ್ ನ ಹೇಗೆ ಬಾಡಿಯಿಂದ ಹೊರಗೆ ಹಾಕ್ತದೆ ಅಂತ ಅದು ಇನ್ನೊಂದು ಸಬ್ಜೆಕ್ಟ್. ಸೊ ಅದರಿಂದ ಅದು ಡೀಟೇಲ್ ಹೋದ್ರೆ ಇನ್ನು ನಿಮ್ಗೆ ತುಂಬಾ ಟೈಮ್ ತಗೊಳ್ತದೆ. GL ಏನ್ ಮಾಡ್ತದೆ, ನೀವು ಇಷ್ಟೇ ತಿಳ್ಕೊಂಡ್ರೆ ಸಾಕು, ಟೋಟಲ್ ಇದು ತಗೊಳ್ಳದಾಗ ಇದು ಬಾಡಿಯನ್ನು ಆಕ್ಟಿವೇಟ್ ಮಾಡ್ತದೆ. ಯಾವುದು RG, ಫುಲ್ ಬಾಡಿಯನ್ನು ಆಕ್ಟಿವೇಟ್ ಮಾಡ್ತದೆ. GL ನಿಮ್ಗೆ ಪುನಃ ಒಳಗಡೆ ಬರದಂತೆ ತಡಿತಾ ಹೋಗ್ತಾ ಇರ್ತದೆ. ಇಸ್ ದ ರಿಸರ್ಚ್ ರಿಪೋರ್ಟ್ಸ್ ನಾನು ಹೇಳ್ತಾ ಇರೋದು. ಸೊ GL ನಿಮ್ಗೆ ಹಾಗೆ ಡಿಟಾಕ್ಸಿಫಿಕೇಶನ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಇದು ಸಹ ನಿಮ್ಗೆ 360 ಮತ್ತೆ 90 ಕ್ಯಾಪ್ಸುಲ್ ಅಲ್ಲಿ ಸಿಗ್ತದೆ. ಸೊ ಈಗ ನಿಮ್ಗೆ ವೆರಿ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ ನೋಡಿ. ಈಗ ಫಸ್ಟ್ ಈಗ ಬಿಫೋರ್ ಡಿಟಾಕ್ಸ್ ನಿಮ್ಮ ಕ್ಲೀನ್ ಕೊಲೋನ್ ಯಾವ ರೀತಿ ಇರ್ತದೆ ಅಂತ ನಿಮ್ಗೆ ಒಂದು ಉದಾಹರಣೆ ಅಷ್ಟೇ. ಗ್ಯಾನೋಡರ್ಮಾ ತಗೊಳ್ಳುವ ಮೊದಲು ನಿಮ್ಮ ಕೊಲೋನ್ ನೋಡಿ ಯಾವ ರೀತಿ ನಿಮ್ಗೆ ಒಳಗಡೆ ಡಸ್ಟ್ ತುಂಬದ ಹಾಗೆ, ಕೊಳೆ ತುಂಬದ ಹಾಗೆ, ಟಾಕ್ಸಿನ್ಸ್ ನಿಮ್ಗೆ ಲೋಡ್ ಆಗಿದೆ. ಸೊ ಸರಿಯಾಗಿ ನಿಮ್ಗೆ ಮೋಷನ್ ಹೋಗುದಿಲ್ಲ, ಪ್ರಾಬ್ಲಮ್ ಇದೆ. ಯಾಕಂದ್ರೆ ಎಲಿಮೆಂಟ್ ಪ್ರಾಬ್ಲಮ್ ಇದೆ ನೋಡಿ. ಎಲಿಮಿನೇಟ್ ದ ಡೈಜೆಷನ್ ಪ್ರಾಬ್ಲಮ್ ಇನ್ಕ್ಲೂಡಿಂಗ್ ದ ಕಾನ್ಸ್ಟಿಪೇಷನ್, ಇಟ್ ಆಲ್ಸೋ ಪ್ರಿವೆಂಟ್ ದಮ್. ನೀವು ಇದು ತಗೊಳ್ತಾ ಹೋದಾಗ ಏನಾಗ್ತದೆ, ಆಸ್ 3-6 ತಿಂಗಳಲ್ಲಿ
ನಿಮ್ಮ ಕೊಲೋನ್ ಕಂಪ್ಲೀಟ್ ಕ್ಲೀನ್ ಆಗ್ತದೆ. ಅಂದ್ರೆ ಬಾಡಿ ಒಳಗಡೆ ಯಾವ್ದು ಬೇಡದಿದ್ದು ತುಂಬಿಕೊಂಡಿದ್ರು ಸಹ ಅದು ನಮ್ಗೆ ಮುಂದೊಂದು ದಿವಸ ಪ್ರಾಬ್ಲಮ್ ಆಗ್ತದೆ. ಗ್ಯಾನೋಡನ್ ತಗೊಂಡಾಗ ಅದನ್ನ ಕ್ಲೀನ್ ಮಾಡ್ತದೆ. ನಾಟ್ ಓನ್ಲಿ ದಿಸ್, ಟೋಟಲ್ ಬಾಡಿಯನ್ನು ಕ್ಲೀನ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಇದು ಹೆಲ್ಪ್ ಮಾಡ್ಲಿಕ್ಕೆ ಏನ್ ಕಾರಣ, ಸೈಂಟಿಫಿಕ್ ಎವಿಡೆನ್ಸ್ ಇದೆಯಾ ಅಂತ ಕೆಲವು ಕೇಳ್ತಾರೆ. ಸೊ ಅದರಿಂದ ಇದರಲ್ಲಿರುವ ಎಲಿಮೆಂಟ್ಸ್ ನಿಮ್ಗೆ ಸುಮಾರು ನಾನು ಹೇಳಿದಲ್ಲ, ಈಗ 452 ಆಕ್ಟಿವ್ ಎಲಿಮೆಂಟ್ಸ್ ಇದೆ, ಗೊತ್ತಾಯ್ತು ನಿಮ್ಗೆ. ಈಗ ಅದ್ರ ಒಳಗಡೆ ಇನ್ನು ಸಣ್ಣ ಸಣ್ಣ ಎಲಿಮೆಂಟ್ಸ್ ಈಗ 700 ಇದೆ ಅಂತ ರುಜುವಾತ್ ಆಗಿದೆ. ಮೇನ್ ಅಂತ ಹೇಳಿದ್ರೆ ಇದರಲ್ಲಿರುವ ಪಾಲಿಸ್ಯಾಕರೈಡ್, ಅಡಿನೋಸಿನ್, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್, ಟ್ರೈ ಟರ್ಪಿನಾಯ್ಡ್ಸ್ ಅಂಡ್ ಆರ್ಗ್ಯಾನಿಕ್ ಜರ್ಮಿನಿಯಂ, ಗ್ಯಾನೋಡರಿಕ್ ಎಸೆನ್ಸ್, ವಿಟಮಿನ್ಸ್ B3, B5 ಅಂಡ್ CD, ಮಿನರಲ್ಸ್ ಕಾಲ್ಡ್ ಕ್ಯಾಲ್ಸಿಯಂ, ಫಾಸ್ಫರಸ್ ಅಂಡ್ ಐರನ್ ಅಂಡ್ ಪೊಟಾಷಿಯಂ. ಅಂದ್ರೆ ಇದು ಮೇನ್ ಐಟಮ್ಸ್. ಇದು ಇರೋದ್ರಿಂದ ಇದು ಬಾಡಿಯನ್ನ ನಿಮ್ಗೆ ಆಕ್ಟಿವೇಟ್ ಮಾಡಿ ಬಾಡಿ ಒಳಗೆ ಯಾವುದೇ ನಿಮ್ಗೆ ಬೇಡದಿದ್ದ ತೆಗೆದು ಹೊರಗೆ ಹಾಕುವ ಕೆಲಸ ಇದು ಮಾಡ್ತದೆ, ಮತ್ತೆ ದೇಹವನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇರ್ತದೆ. ಸೊ ಅದರಿಂದ ಇದರಲ್ಲಿರುವ ಮೇನ್ ಎಲಿಮೆಂಟ್ಸ್, ಇಟ್ಸ್ ಅ ಸೈಂಟಿಫಿಕ್ ರಿಸರ್ಚ್. ನೀವು ಇದ್ರ ಬಗ್ಗೆ ಬೇಕಾದಷ್ಟು ಪಬ್ಮೆಡ್ ಅಲ್ಲಿ ಹೋದ್ರೆ ಬೇಕಾದಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತದೆ. ಹಾಗಾಗಿ ಸೊ ಇದು ತಗೊಂಡಾಗ ನಿಮ್ಗೆ ಒಂದ್ ಅಂತ ಹೇಳಿದ್ರೆ ನೀವು ತಿಳ್ಕೊಬೇಕಂದ್ರೆ ಇದು ತಗೊಂಡಾಗ ಅಬ್ಸರ್ವೇಶನ್, ಇದು ಅಬ್ಸರ್ವೇಶನ್ ಮಾಡ್ತದೆ. ಇದು ಏನ್ ಗ್ಯಾನೋಡರ್ಮ ಏನ್ ಮಾಡ್ತದೆ ಅಂದ್ರೆ, ಫಸ್ಟ್ ನಿಮ್ಮ ಬಾಡಿಯಲ್ಲಿ ಇದ್ದ ಟಾಕ್ಸಿನ್ ಅನ್ನ ಡಿಟಾಕ್ಸಿಫಿಕೇಶನ್ ಮಾಡ್ತದೆ. ಡಿಟಾಕ್ಸಿಫಿಕೇಶನ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಡಿಟಾಕ್ಸಿಫಿಕೇಶನ್ ಮಾಡ್ತದೆ. ಡಿಟಾಕ್ಸಿಫಿಕೇಶನ್ ಮಾಡಿ ಮತ್ತೆ ಒನ್ ಬೈ ಒನ್. ಸೊ ಇಟ್ ಹ್ಯಾಸ್ ಬೀನ್ ಅಬ್ಸರ್ವ್ ದಟ್ ಗ್ಯಾನೋಡರ್ಮ ವರ್ಕ್ಸ್ ಇನ್ ದ ಹ್ಯೂಮನ್ ಬಾಡಿ ವಿತ್ ಆರ್ ವಿತೌಟ್ ಅವೇರ್ನೆಸ್. ನಿಮ್ಗೆ ಗೊತ್ತಾಗ್ಬಹುದು, ಗೊತ್ತಾಗದೆ ಇರಬಹುದು. ನಿಮ್ಗೆ ಕೆಲವು ಟೈಮ್ ಇದು ಹೇಗೆ ಮಾಡ್ತದೆ ಅಂದ್ರೆ, ಎರಡು ರೀತಿ ಇದೆ, ಒಂದು ಫಿಸಿಕಲ್ ಅಂಡ್ ಇಮೋಷನಲ್. ಸೊ ಇದು ತಗೊಂಡಾಗ ಕೆಲವರಿಗೆ ಇದು 1 in 30 days ಇದು ಬಾಡಿಯನ್ನು ಸ್ಕ್ಯಾನ್ ಮಾಡ್ತದೆ. ಮತ್ತೆ ನಿಮ್ಗೆ ಫಸ್ಟ್ ಇದ್ದ ಸ್ಕ್ಯಾನಿಂಗ್ 1 in 30 days ಸ್ಕ್ಯಾನ್ ಮಾಡ್ತದೆ. ಸ್ಕ್ಯಾನ್ ಆದ ನಂತರ ಒಂದ್ ನಿಮಿಷ, ಓಕೆ, 1 in 30 days ಇದು ಬಾಡಿಯನ್ನು ಸ್ಕ್ಯಾನ್ ಮಾಡಿ ನೋಡ್ತದೆ. ಸ್ಕ್ಯಾನ್ ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ ಡಿಫ್ರೆಂಟ್. ಈಗ ನಿಮ್ಗೆ CT ಸ್ಕ್ಯಾನ್ ಇರ್ಬೋದು, MRI ಸ್ಕ್ಯಾನ್ ಇರ್ಬೋದು, ಅಥವಾ ಪೆಟ್ ಸ್ಕ್ಯಾನ್ ಇರ್ಬೋದು, ಹೊರಗಡೆ ಮಾಡ್ತೀರಿ. ಸೊ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ರಿಪೋರ್ಟ್ ಸಿಗ್ತದೆ ನಿಮ್ಗೆ ಅಷ್ಟೇ. ಬಟ್ ನಮ್ಮ ಸ್ಕ್ಯಾನ್ ಅಲ್ಲಿ ನಿಮ್ಗೆ ಏನು ರಿಪೋರ್ಟ್ ಸಿಗೋದಿಲ್ಲ. ಇದು ಒಳಗಡೆ ಇರುವ ಯಾವುದೇ ಇರ್ಬೋದು, ಎನಿ ಮೈನ್ಯೂಟ್ ಅಂದ್ರೆ 1 by 1000 times ಆಫ್ MRI, ಅಷ್ಟು ಕ್ಲೀನ್ ಆಗಿ ಬಾಡಿಯನ್ನು ಸ್ಕ್ಯಾನ್ ಮಾಡಿ ನಿಮ್ಗೆ ಹೊರಗೆ ಹಾಕ್ಲಿಕ್ಕೆ ಶುರು ಮಾಡ್ತದೆ. ಹೊರಗೆ ಹಾಕ್ಬೇಕಾದ್ರೆ ಕೆಲವರಿಗೆ ರಿಫ್ಲೆಕ್ಷನ್ಸ್ ಇರುತ್ತದೆ. ಸೊ ಇದನ್ನ ನೀವು ಸರಿಯಾಗಿ ಕೆಲವು ತುಂಬಾ ಜನ ನಿಮ್ಗೆ ಗೂಗಲ್ ಅಲ್ಲಿ ಹೋಗಿ ನೋಡ್ತಾರೆ, ಅದು ಸೈಡ್ ಎಫೆಕ್ಟ್ ಅಂತ ಎಣಿಸ್ಕೊಳ್ತಾರೆ. ಬಟ್ ಇಟ್ ಈಸ್ ನಾಟ್ ಎ ಸೈಡ್ ಎಫೆಕ್ಟ್, ಇಟ್ ಈಸ್ ಕ ಬಾಡಿ ರಿಫ್ಲೆಕ್ಷನ್. ಈಗ ನಿಮ್ಗೆ ಉದಾಹರಣೆ ಹೇಳ್ಬೋದು ಅಂತ ಹೇಳಿದ್ರೆ, ಒಂದ್ಸಲ ನಿಮ್ಗೆ ಹೊರಗಡೆ ಹೋದಾಗ ಎಲ್ಲೋ ಒಂದು ಮುಳ್ಳು ತಾಗ್ಬಿಡ್ತದೆ. ಮುಳ್ಳು ತಾಗಿದ ನಂತರ ನೀವು ಅದನ್ನ ತೆಗೆದಿದ್ರೆ ಏನಾಗ್ತದೆ, ನೋವು ಜಾಸ್ತಿ ಆಗ್ತದೆ. ಆದ್ರೆ ರಿಫ್ಲೆಕ್ಷನ್ಸ್ ಸ್ಟಾರ್ಟ್ ಆಗ್ತದೆ ನಿಮ್ಮ ಬಾಡಿಯಲ್ಲಿ, ಅದು ತೆಗಿ ತೆಗಿ ನೋವು ಇನ್ನೂ ಜಾಸ್ತಿ ಮಾಡ್ತದೆ. ಸೊ ಇನ್ನೂ ಜಾಸ್ತಿ ತೆಗಿಲ್ಲ ಅಂತ ಹೇಳಿದ್ರೆ ಅದನ್ನು ಪಸ್ ಮಾಡ್ತದೆ, ಆ ರಶ್ ಪಸ್ ಆಗಿ ಮತ್ತೆ ಅದು ಓಪನ್ ಆಗಿ ಹೊರಗೆ ಹೋಗ್ತದೆ. ದಟ್ ಈಸ್ ಬಾಡಿ ಸಿಸ್ಟಮ್, ಗೊತ್ತಾಯ್ತು ನಿಮ್ಗೆ. ಬಾಡಿಯಲ್ಲಿ ನಿಮ್ಗೆ ಯಾವುದೇ ಅನ್ವಾಂಟೆಡ್ ಇದ್ರೆ ಅದು ಹೊರಗೆ ಆಗುವ ಸಿಸ್ಟಮ್ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಅದೇ ತರ ನೀವು ಗ್ಯಾನೋಡರ್ಮ ತಗೊಂಡಾಗ ಇದು ಇಮ್ಯುನಿಟಿಯನ್ನು ಆಕ್ಟಿವೇಟ್ ಮಾಡ್ತದೆ. ಯಾವಾಗ ಇಮ್ಯುನಿಟಿ ಆಕ್ಟಿವೇಟ್ ಆಗ್ತದೋ ಬಾಡಿಯಲ್ಲಿ ಯಾವುದೇ ಅನ್ವಾಂಟೆಡ್ ದ ಹೊರಗೆ ಹಾಕುವ ಒಂದು ವಿಧಾನ ಬರ್ತದೆ. ಆ ವಿಧಾನ ಬಂದಾಗ ನಿಮ್ಗೆ ಕೆಲವರಿಗೆ ರಿಫ್ಲೆಕ್ಷನ್ ಕಂಡು ಬರಬಹುದು. ಗೊತ್ತೇನೆ, ರಿಫ್ಲೆಕ್ಷನ್ ಆರ್ ಟೆಂಪ್ರವರಿ. ಸೊ ತುಂಬಾ ಜಾಸ್ತಿ ದಿವಸ ಇರಬಹುದು, ತಗೊಂಡಾಗ ಕೆಲವರಿಗೆ ಗಿಡಿನೆಸ್ ಕಾಣ್ಬಹುದು, ಸ್ವಲ್ಪ ವೀಕ್ನೆಸ್ ಕಾಣ್ಬಹುದು, ಕೆಲವರಿಗೆ ಹಸಿವೆ ಜಾಸ್ತಿ ಆಗ್ಬಹುದು, ಕೆಲವರಿಗೆ ಹಸಿವೆ ಕಮ್ಮಿ ಬರಬಹುದು, ಕೆಲವರಿಗೆ ಮೋಷನ್, ಲೂಸ್ ಮೋಷನ್ ಕಾಣ್ಬಹುದು, ಯೂರಿನ್ ಅಲ್ಲಿ ಕಲರ್ ಚೇಂಜ್ ಆಗಿ ಹೋಗುವುದು, ಬೆವರು ಸ್ವಲ್ಪ ಹಸಿ ಹಳದಿ ಕಲರ್ ಇರ್ಬೋದು, ಅಥವಾ ಬೆವರು ಸ್ವಲ್ಪ ವಾಸನೆ ಇರ್ಬೋದು, ಕಫ ಹಳದಿ ಇರ್ಬೋದು. ಈ ರೀತಿ ಬಾಡಿಯಲ್ಲೆಲ್ಲ ಜಸ್ಟ್ ಲೈಕ್ ಎಲ್ಲ ಲೋಡ್ ಆಗಿರ್ತದೆ ಟಾಕ್ಸಿನ್, ಅದನ್ನ ಹೊರಗೆ ಹಾಕ್ಲಿಕ್ಕೆ ಆ ರೀತಿಯಲ್ಲಿ ಇಮ್ಯುನಿಟಿ ಆಕ್ಟಿವೇಟ್ ಆದ್ರೆ 1 by 1 ನಿಮ್ಗೆ 32 types ಆಫ್ ರಿಫ್ಲೆಕ್ಷನ್ಸ್ ಇದೆ. ಡಾಕ್ಟರ್ ಲಿಮ್ ಹೇಳ್ತಾರೆ ಅದ್ರ ಬಗ್ಗೆ, ನಿಮ್ಗೆ ನೀವು ಸಿಸ್ಟಮ್ ಅಲ್ಲಿ ಹೋದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ತದೆ. ಇದನ್ನ ಫಸ್ಟ್ ನಿಮ್ಗೆ ರಿಫ್ಲೆಕ್ಷನ್ ಆಯ್ತು ಅಂತ ಹೇಳಿದ್ರೆ ನೀವು ಗ್ಯಾನೋಡರ್ಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕೆಂದ್ರೆ ಅದು ಕ್ಲೀನಿಂಗ್. ಇಷ್ಟೊತ್ತರೆಗೆ ನೀವು ಕಣ್ಣುರಿ, ಎದೆಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ವೀಕ್ನೆಸ್, ಸುಸ್ತು, ಟೈರ್ಡ್ನೆಸ್, ಮೋಷನ್, ಯೂರಿನ್, ಎಲ್ಲ ನಿಮ್ಗೆ ಇನ್ಫ್ಲಮೇಷನ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಸಿಂಪ್ಟಮ್ ಕಾಣ್ತಾ ಇರ್ತದೆ ನಿಮ್ಮ ಬಾಡಿಯಲ್ಲಿ. ಅಂದ್ರೆ ನಿಮ್ ಬಾಡಿಯಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ. ಇದು ತಗೊಂಡಾಗ ಸ್ವಲ್ಪ ಜಾಸ್ತಿ ಆದಾಗ ಕಾಣ್ತದೆ ಸ್ಟಾರ್ಟಿಂಗ್ ಅಲ್ಲಿ, ಮತ್ತೆ ನಿಮ್ಗೆ ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಏನ್ ನಿಮ್ ಮನೆ ಕ್ಲೀನ್ ಮಾಡ್ತೀರಿ, ದೇವಸ್ಥಾನ, ಮಸೀದಿ, ಚರ್ಚ್ ಎಲ್ಲ ಕ್ಲೀನ್ ಮಾಡ್ತೀರಾ, ಹೌದಾ? ಸೊ ಅದೇ ತರ ನಿಮ್ಗೆ ಇಂಪಾರ್ಟೆಂಟ್ ಇದು, ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ನಿಮ್ಮ ಬಾಡಿ ಅಗತ್ಯ ಬೇಕು ನಿಮ್ಗೆ. ಈ ಬಾಡಿಯನ್ನ ನೀವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿ ಹೋದಾಗ ನಿಮ್ಗೆ ತಲೆನೋವು ಬಂದ್ರೆ ನಿಮ್ಗೆ ದೇವ್ರ ಮೇಲೆ ಭಕ್ತಿನೇ ಬರುವುದಿಲ್ಲ. ಅಲ್ಲಿ ಬಂದಾಗ ಏನಾದ್ರೂ ನಿಮ್ಗೆ ಇದ್ದಕ್ಕಿದ್ದಾಗೆ ಹೊಟ್ಟೆಯಲ್ಲಿ ಗುಡುಗುಡಾದ್ರೆ ದೇವ್ರ ಮೇಲೆ ಭಕ್ತಿ ಬರ್ತದ? ಅಂದ್ರೆ ನಿಜವಾದ ನಿಮ್ಗೆ ದೇವಸ್ಥಾನ ದೇಹ, ಈ ದೇಹವನ್ನು ನೀವು ಕರೆಕ್ಟ್ ಇಟ್ಕೊಂಡ್ರೆ ದೇವಸ್ಥಾನದಲ್ಲಿ ಮತ್ತೆ ನಿಮ್ಗೆ ಭಕ್ತಿ ಗೌರವ ಬರ್ತದೆ. ಸೊ ಅದರ್ವೈಸ್ ಮನಸ್ಸೆಲ್ಲ ಇಲ್ಲಿ ಬಂದ್ಬಿಡ್ತದೆ. ಅದರಿಂದ ಡಿಟಾಕ್ಸಿಫಿಕೇಶನ್ ಮಾಡೋದು ತುಂಬಾ ಒಳ್ಳೇದು. ನಿಮ್ಗೆ ಈಗ ಇದ್ರ ಬಗ್ಗೆ ಸರಿ ತಿಳ್ಕೊಳ್ಳಿ, ನೀವು ಯಾವ ರೀತಿ ಡಿಟಾಕ್ಸಿಫಿಕೇಶನ್ ಆಗಿ ಬಾಡಿಯಲ್ಲಿ ಇದ್ದ ಯಾವ ಅನ್ವಾಂಟೆಡ್ ಎಲ್ಲ ಹೊರಗೆ ಹೋಗ್ತದೆ. ಇದರಲ್ಲಿ ನಿಮ್ಗೆ ಎರಡು ಟೈಪ್ ಇರ್ತದೆ, ವಾಟರ್ ಸಾಲಿಬಲ್ ಮತ್ತೆ ನಾನ್ ವಾಟರ್ ಸಾಲಿಬಲ್ ಅಂತ.
ವಾಟರ್ ಸಾಲಿಬಲ್ ಎಲ್ಲ ಈಸಿ ಆಗಿ ಹೊರಗೆ ಹೋಗ್ತದೆ, ಆದ್ರೆ ನಾನ್ ವಾಟರ್ ಸಾಲಿಬಲ್ ಟಾಕ್ಸಿನ್ ನಿಮ್ಗೆ ಬಾಡಿಯಿಂದ ಹೇಗೆ ಹೋಗ್ತದೆ ಗೊತ್ತುಂಟ ನಿಮ್ಗೆ? ಕೆಲವರಿಗೆ ಗಡ್ಡೆ ಆಗ್ಬಹುದು, ಕೆಲವರಿಗೆ ನಿಮ್ಗೆ ಏನ್ ಹೇಳ್ತಾರೆ ಕುರಾ ಕುರಾ ಅಂತ ಹೇಳ್ತೀವಿ, ಅದ್ರ ಮೂಲಕ ಇರ್ಬೋದು, ಫ್ಯಾಟ್ ಅಕ್ಯುಮುಲೇಷನ್ ಇರ್ಬೋದು. ಆ ರೀತಿಯಲ್ಲಿ ಬಾಡಿಯಲ್ಲಿ ಇದ್ದ ನಿಮ್ಗೆ ಹೊರಗಡೆ ಟಾಕ್ಸಿನ್ ಒಳಗಡೆ ಟಾಕ್ಸಿನ್ ಫ್ಯಾಟು ಕೊಲೆಸ್ಟ್ರಾಲ್ ಕಿಡ್ನಿ ಸ್ಟೋನ್ ಇದೆಲ್ಲ ಇರ್ತದೆ, ಇದನ್ನೆಲ್ಲ ನಿಮ್ಗೆ ಹೊರಗೆ ಹಾಕ್ಬೇಕಾದ್ರೆ ಸ್ವಲ್ಪ ರಿಫ್ಲೆಕ್ಷನ್ ಕಂಡು ಬರ್ತದೆ. ಇದನ್ನು ಏನು ವರಿ ಮಾಡಬೇಡಿ ನೀವು, ಸಾಧಾರಣ ಇದನ್ನ ತಗೊಳ್ತಾ ಹೋದಾಗ ನಿಮ್ಗೆ ಗೊತ್ತಾಗ್ತದೆ ಡಿಟಾಕ್ಸಿಫಿಕೇಶನ್ ಆಗೋದು. ಸೊ ಅದರಿಂದ ಒನ್ ಬೈ ಒನ್ ನಿಮ್ಗೆ ಯೂರಿನ್ ಮೋಷನ್ ಅಥವಾ ಸ್ವೆಟಿಂಗ್ ಅಥವಾ ನಿಮ್ಗೆ ಬೆವರು ಅಥವಾ ಕಫ ಅಥವಾ ಬ್ರೀತಿಂಗ್ ಇದರ ಮೂಲಕ ನಿಮ್ಗೆ ಹೊರಗೆ ಹೋಗ್ಲವ ಒಂದು ವಿಧಾನ ನಿಮ್ಗೆ ಗೊತ್ತಾಗ್ತದೆ. ಸೊ ನೆಕ್ಸ್ಟ್ ಅದಾದ ಹೋದ ನಂತರ ನಿಮ್ಮ ಬಾಡಿ ಬ್ಯಾಲೆನ್ಸ್ ಆಗ್ತದೆ. ಬ್ಯಾಲೆನ್ಸ್ ಆಗ್ಲಿಕ್ಕೆ ಸುಮಾರು ನಿಮ್ಗೆ 1 in 12 months ಅಂದ್ರೆ ಸಾಧಾರಣ 1 year ನೀವು ಡಿಪೆಂಡ್ ಅಪಾನ್ ದ ಡೋಸಸ್, ನೀವು ಕರೆಕ್ಟ್ ಡೋಸಸ್ ತಗೊಂಡ್ರೆ 1 year ಅಲ್ಲಿ ಕಂಪ್ಲೀಟ್ ಬಾಡಿ ನಿಮ್ಮ ಬ್ಯಾಲೆನ್ಸಿಂಗ್ ಬಂದ್ಬಿಡ್ತದೆ. ಬ್ಯಾಲೆನ್ಸಿಂಗ್ ಆದಾಗ ನಿಮ್ಗೆ ಗೊತ್ತಾಗ್ತದೆ ನಿಮ್ಮ ಎಲ್ಲಾ ಸಿಸ್ಟಮ್ ಆಕ್ಟಿವೇಟ್ ಆಗ್ತದೆ, ಒಳ್ಳೆ ನಿದ್ರೆ ಬರ್ತದೆ, ಫುಲ್ ಆಕ್ಟಿವ್ ಆಗಿರ್ತದೆ, ಹಸಿವೆ ಎಲ್ಲ ಕರೆಕ್ಟ್ ಆಗ್ತದೆ, ಮೋಷನ್ ಯೂರಿನ್ ಎಲ್ಲ ಪರ್ಫೆಕ್ಟ್ ಆಗ್ತದೆ. ಆಮೇಲೆ ನಿಮ್ಗೆ ಎಷ್ಟೋ ಜನರಿಗೆ ಮಕ್ಕಳಿಲ್ಲ ಅಂತ ಹೇಳ್ತಾರೆ, ಯಾಕೆಂತ ಹೇಳಿದ್ರೆ ನಿಮ್ಗೆ ಆ ಪ್ರಾಬ್ಲಮ್ ಆಗಿರ್ತದೆ. ಎಷ್ಟೋ ಜನರಿಗೆ ಸೆಮೆನ್ ಕೌಂಟಿಂಗ್ ಕಮ್ಮಿ ಇರ್ಬೋದು, ಅಥವಾ ಲೇಡೀಸ್ ಸರಿ ಪೀರಿಯಡ್ ಆಗದೆ ಇರ್ಬೋದು, ಅಥವಾ ನಿಮ್ಗೆ ಕೆಲವರಿಗೆ ಬ್ಲೀಡಿಂಗ್ ಜಾಸ್ತಿ ಇರ್ಬೋದು, ಕಮ್ಮಿ ಇರ್ಬೋದು, ಅಂದ್ರೆ ಸಿಸ್ಟಮ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು, ವಾಟ್ ಎವರ್ ಇಟ್ ಮೇ, ಯು ಡೋಂಟ್ ವರಿ ಅಬೌಟ್, ಯು ಜಸ್ಟ್ ತಗೊಳ್ತಾ ಹೋಗಿ ಬಾಡಿ ಬ್ಯಾಲೆನ್ಸ್ ಆದಾಗ ಆಟೋಮೆಟಿಕ್ ನಿಮ್ಮ ಎಲ್ಲಾ ಸಿಸ್ಟಮ್ ಉಂಟಲ್ಲ ಒನ್ ಬೈ ಒನ್ ಕರೆಕ್ಟ್ ಆಗ್ತಾ ಹೋಗ್ತಾ ಇರ್ತದೆ. ನೆಕ್ಸ್ಟ್ ಇಸ್ ದ ರೆಗ್ಯುಲೇಟಿಂಗ್, ನಿಮ್ಮ ಬಾಡಿಯನ್ನು ರೆಗ್ಯುಲೇಟ್ ಮಾಡ್ಬೇಕಾಗುತ್ತೆ. ಎಷ್ಟೋ ಜನರಿಗೆ ವೇರಿಯೇಷನ್ ಆಗಿರ್ತದೆ, ಈಗ ನಿಮ್ಗೆ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಅಸ್ತಮಾ ಇರ್ಬೋದು, ಅಲರ್ಜಿ ಇರ್ಬೋದು, ಅಥವಾ ಥೈರಾಯ್ಡ್ ಇರ್ಬೋದು, ಪಿಟ್ಯುಟರಿ ಗ್ರಂಥಿ ಇರ್ಬೋದು, ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಇರ್ಬೋದು, ಎಲ್ಲ ಇರೆಗ್ಯುಲರ್ ಆಗಿದೆ. ಇರೆಗ್ಯುಲರ್ ರೆಗ್ಯುಲೇಟ್ ಮಾಡ್ಬೇಕಲ್ಲ, ಸ್ವಲ್ಪ ಟೈಮ್ ತಗೊಳ್ತದೆ. ನೀವು ಜಸ್ಟ್ ಪೇಷನ್ಸ್ ಅಲ್ಲಿ ಇದನ್ನು ತಗೊಳ್ತಾ ಹೋದಾಗ ಸಿಸ್ಟಮ್ ಇದರಲ್ಲಿ ಒಂದು ಅಡಾಪ್ಟೋಜನ್ ಅಂತ ಒಂದು ಕ್ವಾಲಿಟಿ ಇದೆ. ಸೊ ಅದರಿಂದ ನಿಮ್ಗೆ ಅಡಿನೋಸಿನ್ ಇದೆ, ಅದೇನ್ ಮಾಡ್ತದೆ ಅಂದ್ರೆ ನಿಮ್ಗೆ ಹೈ ಬಿ ಪಿ ಲೋ ಬಿ ಪಿ ಏನು ವರಿ ಮಾಡಬೇಡಿ, ಅದು ಆಟೋಮೆಟಿಕ್ ಕರೆಕ್ಟ್ ಮಾಡ್ತಾ ಬರ್ತಾ ಇರ್ತದೆ. ಸೊ ಅದರಿಂದ ಬಾಡಿಯನ್ನು ಕಂಪ್ಲೀಟ್ ಕರೆಕ್ಟ್ ಆಗಿ ರೆಗ್ಯುಲೇಟ್ ಮಾಡ್ತದೆ, ರೆಗ್ಯುಲೇಟ್ ಆದ ನಂತರ ರೀಬಿಲ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಯಾವಾಗ ರೀಬಿಲ್ಡ್ ಮಾಡ್ತದೆ ಅಂತ ಹೇಳಿದ್ರೆ, ಎಷ್ಟೋ ಜನರಿಗೆ ಆಲ್ರೆಡಿ ಟಾಕ್ಸಿನ್ ಜಾಸ್ತಿ ಆಗಿ ಟಾಕ್ಸಿನ್ ಓವರ್ ಆಗಿ ಆಲ್ರೆಡಿ ಕಾಯಿಲೆಯಲ್ಲಿ ಬಿದ್ದ್ಬಿಟ್ಟಿದ್ದಾರೆ, ಅವ್ರಿಗೆ ಹಣೆಪಟ್ಟಿ ಹಾಕ್ಬಿಟ್ಟಿದ್ರೆ ಬಿ ಪಿ, ಶುಗರ್, ಅಸ್ತಮಾ, ಅಲರ್ಜಿ, ಕ್ಯಾನ್ಸರ್ ಅಂತ ಹಣೆಪಟ್ಟಿ ಬಂದ್ಬಿಟ್ಟಿದೆ. ಸೊ ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ನೀವು ಏನ್ ಮಾಡ್ಬೇಕು, ಅವರಿಗೆ ಏನ್ ಬೇಕು ಅದು ರೋಗಿ, ರೋಗಿಗೆ ನಿಮ್ಗೆ ಅಲೋಪತಿ, ಆಯುರ್ವೇದ, ಸಿದ್ಧ, ಯುನಾನಿಯನ್ನ ತಗೋಬೇಕಾಗ್ತದೆ. ನೀವು ಆಲ್ರೆಡಿ ಅವರಿಗೆ ರೋಗದ ಪಟ್ಟಿ ಇದೆ, ಸೊ ಅದಕ್ಕೆ ಏನ್ ಬೇಕು ಡಾಕ್ಟರ್ ಹೇಳ್ತಾರೆ ಅದನ್ನ ತಗೊಳ್ಳಿ. ಅರ್ಧ ಗಂಟೆ ಡಿಫ್ರೆನ್ಸ್ ಅಲ್ಲಿ ನೀವು ಈ ಆಹಾರವನ್ನು ತಗೋಬೇಕು, ಗ್ಯಾನೋಡರ್ಮ ಆಹಾರ ಅವನ್ನು ತಗೊಂಡಾಗ ಇದು ಬಾಡಿ ಮೇಲೆ ವರ್ಕ್ ಆಗ್ತದೆ. ವಿ ವಿಲ್ ಟ್ರೀಟ್ ದ ಬಾಡಿ, ಬಾಡಿ ವಿಲ್ ಟ್ರೀಟ್ ದ ಡಿಸೀಸ್ ಅಂತ. ಸೊ ಅದರಿಂದ ಅರ್ಧ ಗಂಟೆ ಡಿಫ್ರೆನ್ಸ್ ಅಲ್ಲಿ ಅದರ ಒಟ್ಟಿಗೆ, ಇದು ಅರ್ಜುವೆಂಟ್ ಥೆರಪಿ ಅಂತ ಹೇಳ್ತೀವಿ, ಅದರ ಒಟ್ಟಿಗೆ ನೀವು ಇದನ್ನ ತಗೊಳ್ತಾ ಹೋದಾಗ ನಿಮ್ಮ ಸೆಲ್ ಎಲ್ಲ ರೀಬಿಲ್ಡ್, ಪ್ರತಿಯೊಂದು ಸೆಲ್, ಹಾರ್ಟ್ ಸೆಲ್ ಇರ್ಬೋದು, ಲಿವರ್ ಸೆಲ್, ಕಿಡ್ನಿ ಸೆಲ್, ಪ್ರತಿಯೊಂದು ಸೆಲ್ಗೆ ಇದು ಕಂಪ್ಲೀಟ್ ಆಕ್ಸಿಜನ್ ಕೊಡ್ತದೆ, ನ್ಯೂಟ್ರಿಷನ್ ಕೊಡ್ತದೆ, ಆಟೋಮೆಟಿಕ್ ಇಮ್ಯುನಿಟಿ ಆಕ್ಟಿವೇಟ್ ಆಗ್ತದೆ, ಬಾಡಿ ರೀಬಿಲ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ಇಟ್ ಟೇಕ್ಸ್ ಟೈಮ್, ಇಟ್ ಟೇಕ್ಸ್ ಸಾಧಾರಣ 1 to 2 years ಬೇಕಾಗ್ಬೋದು ನೀವು ಕರೆಕ್ಟ್ ತಗೊಳ್ತಾ ಹೋಗಿ. ಲಾಸ್ಟ್ ಇದು ರಿಜುವನೇಟಿಂಗ್, ರೀಜನರೇಟಿಂಗ್, ಇಟ್ ಇಸ್ ದ ಓನ್ಲಿ ಪ್ರಾಡಕ್ಟ್ ಇನ್ ದ ವರ್ಲ್ಡ್ ಗ್ಯಾನೋಡರ್ಮ ನ್ಯಾಚುರಲ್ ಪ್ರಾಡಕ್ಟ್, ನಿಮ್ಗೆ ರಿಜುವನೇಟ್ ಮಾಡ್ತಾರೆ, ರೀಜನರೇಟ್ ಮಾಡ್ತದೆ ಅಂತ ಹೇಳ್ತಾರೆ. ಅಂದ್ರೆ ಆಂಟಿ ಏಜಿಂಗ್, ನಿಮ್ಗೆ ಸ್ಫುರದ್ರೂಪಿಗಳಾಗಬೇಕು, ಯಂಗ್ ಆಗಿರ್ಬೇಕು, ಎನರ್ಟಿಕ್ ಆಗಿರ್ಬೇಕು ಅಂತ ಹೇಳಿದ್ರೆ ದಿಸ್ ಪ್ರಾಡಕ್ಟ್ ಹೆಲ್ಪ್ ಲೈಕ್ ಎನಿಥಿಂಗ್. ಬಟ್ ಯು ಹ್ಯಾವ್ ಟು ಟೇಕ್ ರೆಗ್ಯುಲರ್ಲಿ, ನೀವು ರೆಗ್ಯುಲರ್ಲಿ ತಗೊಳ್ತಾ ಹೋದಾಗ 100% ನಿಮ್ಗೆ ರೀಜನರೇಟ್ ಆಗಿ ಇದು ಪಕ್ಕಾ ನಿಮ್ಗೆ ಆಕ್ಟಿವ್ ಆಗಿರ್ಲಿಕ್ಕೆ, ಯಂಗ್ ಆಗಿರ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ತದೆ. ನೀವು ಸ್ಫುರದ್ರೂಪಿಗಳಾಗಿರ್ಬೋದು, ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇದನ್ನ ರೆಗ್ಯುಲರ್ ಯೂಸ್ ಮಾಡ್ತಾ ಹೋಗಿ ನಿಮ್ಗೆ ಆ ಬೆನಿಫಿಟ್ 100% ಸಿಗ್ತದೆ, ಏನು ಡೌಟ್ ಇಲ್ಲದೆ ಸಿಗ್ತದೆ. ಓಕೆ, ಆದ್ರಿಂದ ದ ಪ್ರಾಡ್ ನಿಮ್ಗೆ ಹೇಗೆ ಪಾಲಿಸೆಕರ್ ಇಡೋದು, ದ ಕ್ಲೆನ್ಸರ್, ಬ್ಯಾಲೆನ್ಸರ್, ರೆಗ್ಯುಲೇಟರ್, ಬಿಲ್ಡರ್ ಅಂಡ್ ರೀಜನರೇಟರ್ ಅಂತ. ದ ಟೇಕ್ ಕೇರ್ ಆಫ್ ಯುವರ್ ಬಾಡಿ, ಇಟ್ಸ್ ದ ಓನ್ಲಿ ಪ್ಲೇಸ್ ಯು ಹ್ಯಾವ್ ಟು ಲಿವ್ ಅಂತ. ಸೊ ಇದನ್ನ ತಗೊಳ್ತಾ ಹೋದ್ ನಿಮ್ಗೇನು ಹೆಡೇಕ್ ಇಲ್ಲದೆ, ನಿಮ್ ಜೊತೆಗೆ ಒಂದು MBBS ಡಾಕ್ಟರ್ ಇದಾರೆ ಅಂತ ಎಣಿಸ್ಕೊಳ್ಳಿ, ಅವಾಗ ಅದು ಆಟೋಮೆಟಿಕ್ ಚೆಕ್ ಮಾಡಿ ನೋಡ್ತಾ ಇದಾರೆ ಅಂತ ನೀವು ಎಣಿಸ್ಕೊಂಡು ತಗೊಳ್ತಾ ಹೋದಾಗ ಆಟೋಮೆಟಿಕ್ ಬಾಡಿಯನ್ನ ಕರೆಕ್ಟ್ ಮಾಡ್ತಾ ಹೋಗ್ತಾ ಇರ್ತದೆ. ಸೊ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ನಾನು ಹೇಳಿದ್ನಲ್ಲ ಆಗ ನಿಮ್ಗೆ, ಇದು ತಗೊಂಡಾಗ ಕೆಲವರಿಗೆ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ರಿಫ್ಲೆಕ್ಷನ್ ಪಾರ್ಟ್ ಇರ್ತದೆ. ಸೊ ಅದರಿಂದ ರಿಫ್ಲೆಕ್ಷನ್ ಪಾರ್ಟ್ ನೀವೇನು ವರಿ ಮಾಡುವ ಅಗತ್ಯ ಇಲ್ಲ. ಈ ಪ್ರತಿಯೊಂದು ಸಿಸ್ಟಮ್ ಅನ್ನ ಕರೆಕ್ಟ್ ಆದಾಗ ಆಟೋಮೆಟಿಕ್ ಯಾವುದೇ ನಿಮ್ಗೆ ಕಾಯಿಲೆ ಇರ್ಬೋದು, ನೀವು ಅದನ್ನ ಸರಿ ಮಾಡ್ತಾ ಹೋಗ್ತಾ ಇರ್ತದೆ. ಆಸ್ ಎ ಮ್ಯಾಟರ್ ಆಫ್ ಟೈಮ್ ಅಷ್ಟೇ, ನೀವು ಆಸ್ ಎ ಮ್ಯಾಟರ್ ಆಫ್ ಟೈಮ್ ಇದನ್ನ ತಗೊಳ್ತಾ ಹೋಗಿ ಪ್ರತಿ ಒಂದನ್ನು ನಿಮ್ಮ ಸಿಸ್ಟಮ್ ಅನ್ನ ಸರಿ ಮಾಡ್ತದೆ, ಇದು ಬಾಡಿಯನ್ನ ಸರಿ ಮಾಡ್ತದೆ. ಅವಾಗ ಆಟೋಮೆಟಿಕ್ ನಿಮ್ಮ ಸಿಸ್ಟಮ್ ಸರಿ ಆಗ್ತದೆ. ಸಿಸ್ಟಮ್ ಯಾವಾಗ ಸರಿ ಆಗ್ತದೋ ಆಟೋಮೆಟಿಕ್ ಟಿಶ್ಯೂಸ್ ಸರಿ ಆಗ್ತದೆ, ಟಿಶ್ಯೂಸ್ ಸರಿ ಆಗಿ ಸೆಲ್ ಕರೆಕ್ಟ್ ಆಗ್ತಾ ಹೋಗ್ತಾರೆ, ಆಟೋಮೆಟಿಕ್ ನೀವು ಆರಾಮಾಗ್ತಾ ಹೋಗ್ತಾ ಇರ್ತಾರೆ. ಓಕೆ, ಸೊ ಈಗ ಇದರಲ್ಲಿ ನಿಮ್ಗೆ ತಗೊಂಡಾಗ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ, ಇದು ಕೆಲವರು ಹೇಳ್ಬೋದು. ಸೊ ಇದರಲ್ಲಿ ನಿಮ್ಗೆ 100% ಯಾವುದೇ ಗ್ಯಾನೋಡರ್ಮ್ DXN ಗ್ಯಾನೋಡರ್ಮಲ್ಲಿ ನಿಮ್ಗೆ ಸೈಡ್ ಎಫೆಕ್ಟ್ 100% ಇರುವುದಿಲ್ಲ. ಬಟ್ ರಿಫ್ಲೆಕ್ಷನ್ ಪಾರ್ಟ್ ಇರ್ತದೆ, ಅದರ ಬಗ್ಗೆ ನಿಮ್ಗೆ
ಯಾರು ಕೊಟ್ಟಿದ್ದಾರೋ ಅವ್ರ ಹತ್ರ ಸರಿಯಾಗಿ ತಿಳ್ಕೊಳ್ಳಿ. ಅದರ್ವೈಸ್ ನೀವು ಆನ್ಲೈನ್ ಅಲ್ಲಿ ಹೋದ್ರೆ ನಿಮ್ಗೆ ಬೇಕಾದಷ್ಟು ಗೂಗಲ್ ಅಲ್ಲಿ ಇನ್ಫಾರ್ಮೇಶನ್ ಇದೆ, ಅದನ್ನ ಕರೆಕ್ಟ್ ತಗೊಳ್ಳಿ. ಹೋಲಿಸ್ಟಿಕ್ ಆಗಿ ವರ್ಕ್ ಆಗ್ತದೆ ನಿಮ್ಗೆ. ಹಾರ್ಟು, ಲಿವರು, ಕಿಡ್ನಿ ಅಥವಾ ಡಯಾಬಿಟಿಸ್, ಬಿ ಪಿ, ಅಸ್ತಮ ಅಂತ ನಮ್ಮ ಹತ್ರ ಇಲ್ಲ. ಅದು ನಿಮ್ಗೆ ಡಾಕ್ಟರ್ ಡ್ರಗ್ ಅದೆಲ್ಲ ನಿಮ್ಗೆ ಆ ಕ್ಯಾಟಗರಿಯಲ್ಲಿ ಬರ್ತದೆ ಹೊರತು ಈ ಕ್ಯಾಟಗರಿಯಲ್ಲಿ ಬರುತ್ತೆ. ಇದು ಹೋಲಿಸ್ಟಿಕ್ ಆಗಿ ವರ್ಕ್ ಆಗ್ತದೆ. ಮತ್ತೆ ಪ್ರಿವೆಂಟಿವ್, ಇವಾಗ ಏನ್ ಮಾಡ್ಬೋದು ಅಂದ್ರೆ ಪ್ರಿವೆಂಟಿವ್, ಯಾಕಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿಗೆ ಬಿ ಪಿ ಶುಗರ್ ಇಲ್ಲದ್ರೆ ಮಕ್ಕಳಿಗೆ ಇಮಿಡಿಯೇಟ್ ತಗೊಳ್ಳೋದು ಒಳ್ಳೇದು, ಯಾಕಂದ್ರೆ ಅದು ಬರ್ದಿದ್ದಾಗೆ ಅಥವಾ ಅದನ್ನ ಪೋಸ್ಟ್ ಪೋನ್ ಮಾಡುವ ಹಾಗೆ ಇದು ನಿಮ್ಗೆ ವರ್ಕ್ ಆಗ್ತದೆ. ಪ್ರಿವೆಂಟಿವ್ ಇನ್ ನೇಚರ್ ಅಂತ ಹೇಳ್ತಾರೆ. ನ್ಯಾಚುರಲ್ ನಾವ್ ಏನ್ ನಿಮ್ಗೆ ಕೊಡ್ತೀರಿ 100% ನ್ಯಾಚುರಲ್, ಯಾವುದೇ ಟಾಕ್ಸಿನ್ 100% ಇರೋದಿಲ್ಲ. ನೀವು ಅದರಿಂದ ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡಬಹುದು. ಇದರಲ್ಲಿ ಅಡಾಪ್ಟೋಜನ್ ಕ್ವಾಲಿಟಿ ಇರೋದ್ರಿಂದ ಇದರಲ್ಲಿ ಇದು ತಗೊಂಡಾಗ ನಿಮ್ಗೆ 4 Ds ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಈಗ ಡಾಕ್ಟರ್ ಅಂದ್ರೆ ಯಾರು, ಡಿಸೀಸ್ ಅಂದ್ರೆ ಏನು, ಡ್ರಗ್ ಅಂದ್ರೆ ಅಂದ್ರೆ ಡೋಸ್ ಅಂದ್ರೆ ಅದೆಲ್ಲ ನಿಮ್ಗೆ ಯಾವ್ದು ಅಂದ್ರೆ ಕಾಯಿಲೆ. ಇದರ ಎರಡು ಸೆಗ್ಮೆಂಟ್ ಇದೆ. ಒಂದು ಅಂತ ಹೇಳಿದ್ರೆ ನಿಮ್ಗೆ ಏನ್ ಹೇಳ್ತಾರೆ ನಿಮ್ಗೆ ಈ ಕಾಯಿಲೆ ಡಿಪಾರ್ಟ್ಮೆಂಟ್ ಅಂದ್ರೆ ಡಿಸೀಸ್ ಡಿಸೀಸ್ ಅಂತ ಹೇಳ್ತೀವಿ, ಅದು ಡಿಸೀಸ್ ಬಿಸ್ನೆಸ್, ಅದು ಒಂದು ಡಿಫ್ರೆಂಟ್. ಅದು ಸೊ ಈ ನಮ್ಮದು ವೆಲ್ನೆಸ್ ಬಿಸ್ನೆಸ್ ಗೊತ್ತಾಯ್ತು ನಿಮ್ಗೆ. ಅದು ಇಲ್ನೆಸ್ ಬಿಸ್ನೆಸ್, ಸಾರಿ, ಇಲ್ನೆಸ್ ಬಿಸ್ನೆಸ್ ಬೇರೆ, ವೆಲ್ನೆಸ್ ಬಿಸ್ನೆಸ್ ಬೇರೆ. ಇಲ್ನೆಸ್ ಬಿಸ್ನೆಸ್ ಅಲ್ಲಿ ನಿಮ್ಗೆ ಡಾಕ್ಟರ್ ಡಿಸೀಸ್ ಡ್ರಗ್ ಬರ್ತಾರೆ, ಗೊತ್ತಾಯ್ತು ನಿಮ್ಗೆ. ಸೊ ಕಾಯಿಲೆ, ಸೊ ಡಾಕ್ಟರ್ ಯಾರು ಅಂತ ಹೇಳಿದ್ರೆ ಅವ್ರು 5 ವರ್ಷ ಓದಿರ್ತಾರೆ, 7 ವರ್ಷ ಓದಿರ್ತಾರೆ, 10 ವರ್ಷ ಓದಿರ್ತಾರೆ. ಅವ್ರಿಗೆ ಒಂದು ರೈಟ್ ಇದೆ, ಅವ್ರು ಯಾವ ಕಾಯಿಲೆಗೆ ಏನು ಮೆಡಿಸಿನ್ ಕೊಡಬೇಕು ಅದು ಕೊಡ್ತಾರೆ. ದೇ ಆರ್ ದ ರೈಟ್ ಪರ್ಸನ್, ಗೊತ್ತಾಯ್ತು ನಿಮ್ಗೆ. ಆದ್ರೆ ಡಿಎಕ್ಸ್ಎನ್ ಬಂದಾಗ ನೀವು ಡಾಕ್ಟರ್ನ ಮರೆತು ಬಿಡ್ಬೇಕು. ಯಾಕೆಂತ ಹೇಳಿದ್ರೆ ಇದನ್ನ ನಾವು ಕ್ಯಾಪ್ಸುಲ್ ಪೌಡರ್ ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ ಇದ್ರಲ್ಲಿ ಹೈಲಿ ಹೈಜಿನಿಕ್, ಗೊತ್ತಾಯ್ತು, ಇದು ಒಂದು 100% ಫುಡ್. ಎರಡನೇದಾಗಿ ಡಿಸೀಸ್, ಡಿಸೀಸ್ ಈಗ ಡಾಕ್ಟರ್ನವರು ಪರ್ಟಿಕ್ಯುಲರ್ ಡಿಸೀಸ್ ಗೆ ಬೇರೆ ಬೇರೆ ಡ್ರಗ್ ಇದೆ. ಸೊ ಆ ಡ್ರಗ್ ಅನ್ನ ಅವ್ರು ತಗೋಬೇಕಾಗ್ತದೆ. ಇಲ್ಲಿ ಇದು ಡಿಸೀಸ್ ಮೇಲೆ ವರ್ಕ್ ಆಗುದಿಲ್ಲ, ಇದು ಬಾಡಿಯನ್ನು ಸರಿ ಮಾಡ್ತದೆ, ಅವಾಗ ಡಿಸೀಸ್ ಹೊರಗಡೆ ಹೋಗ್ತದೆ. ಇಟ್ ಈಸ್ ನಾಟ್ ಎ ಡ್ರಗ್, ನಮ್ದು ಗ್ಯಾನೋಡರ್ಮ ಡ್ರಗ್ ಅಲ್ಲ, ಇದು 100% ಫುಡ್ ಸಪ್ಲಿಮೆಂಟ್. ಸೊ ಆಯುರ್ವೇದಿಕ್ ಪ್ರೊಪ್ರೈಟರಿ ಮೆಡಿಸಿನ್ ಅಂತ ಇಂಡಿಯಾದಲ್ಲಿ ಬಂದಿದೆ. ಸೊ ಅದರಿಂದ ಇದು 100% ಡ್ರಗ್ ಅಲ್ಲ. ಸೊ ಡ್ರಗ್ ಹಾಗೆ ನೀವು ಇದನ್ನ ತಗೋಬೇಕಂತಿಲ್ಲ, ಎನಿ ಟೈಮ್ ಎಷ್ಟು ಬೇಕಾದ್ರೂ ತಗೋಬಹುದು, ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ. ಡೋಸ್, ಡೋಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಓದ್ಬೇಕು ನೀವು, ದೋಸೆ ತರ. ನೀವು 2 ತಗೊಳ್ಳಿ, 3 ತಗೊಳ್ಳಿ, 5 ತರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡೋಸಸ್ ಅನ್ನ ನೀವು ತಗೊಂಡ್ರೆ ಪಕ್ಕ ನೀವು ಕರೆಕ್ಟ್ ಆಗೋದಲ್ಲಿ ಏನೇನು ತೊಂದರೆ ಇಲ್ಲ. ಆದ್ರಿಂದ ಡೋಸ್ ವೆರಿ ಇಂಪಾರ್ಟೆಂಟ್. ಡೋಸ್ಗೆ ನೀವೇನು ವರಿ ಮಾಡುವ ಅಗತ್ಯ ಇಲ್ಲ. ಡಾಕ್ಟರ್ ನಿಮ್ ಡೋಸ್ ಕೊಟ್ಟಿದ್ದಾರೆ, ಅದೇ ಪ್ರಕಾರ ನೀವು ಹೋದ್ರೆ ಆಟೋಮೆಟಿಕ್ ನೀವು ಕರೆಕ್ಟ್ ಆಗ್ತಾ ಬರ್ತಾ ಇದ್ರಿ. ಇಷ್ಟೇ ತಗೋಬೇಕಂತ ಏನು ಇದರಲ್ಲಿ ಇಲ್ಲ. ಸೊ ನೆಕ್ಸ್ಟ್ ಅಂತ ಹೇಳಿದ್ರೆ ಯಾರಿಗೆಲ್ಲ ನೀವು ಇದನ್ನ ಟೇಕ್ ಕೇರ್ ಮಾಡ್ಬೇಕು, ಹೂಮ್ ಯು ಹ್ಯಾವ್ ನಾಟ್ ಗಿವ್ ಅಂತ. ಸೊ ನೀವು ಇಮಿಡಿಯೇಟ್ ಎಮರ್ಜೆನ್ಸಿ ಅಂತ ಹೇಳ್ತಾರೆ, ಆಪರೇಷನ್ ಕೇಸ್ ಅಂದ್ರೆ ಎಮರ್ಜೆನ್ಸಿ. ಈಗ ಎಮರ್ಜೆನ್ಸಿ ಅವ್ರು ಇದಾರೆ, ಇಮಿಡಿಯೇಟ್ ಅವ್ರಿಗೆ ಹಾರ್ಟ್ ಆಪರೇಷನ್ ಮಾಡ್ಬೇಕು, ನೀವು ಗ್ಯಾನೋಡ್ರಮ್ ತಗೊಳ್ಳಿ, ನೀವು ಸೇವ್ ಆಗ್ತದಂತ ಡೋಂಟ್ ಟೆಲ್. ಆಪರೇಷನ್ ಕೇಸ್ ಇದಲ್ಲ, ಆಪರೇಷನ್ ಮಾಡಿ ಅವ್ರು ಬರ್ಲಿ, ನಂತರ ನೀವು ಇದನ್ನ ಕೊಡ್ಬೋದು. ಈಗ ಹೀಲಿಂಗ್ ಪವರ್ ಅನ್ನ ಸರಿ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಬರ್ತ್ ಡಿಫೆಕ್ಟ್, ಕೆಲವರಿಗೆ ಬರ್ತ್ ಡಿಫೆಕ್ಟ್ ಆಗಿರ್ತದೆ, ಹುಟ್ಟಬೇಕಾದ್ರೆ ಪೋಲಿಯೋ ಬಂದಿರಬಹುದು ಅಥವಾ ಇನ್ಯಾದ್ರೂ ಅಂಗ ಎಲ್ಲ ಸರಿ ಇಲ್ಲದೆ ಇರಬಹುದು, ಅಂತ ಕೇಸಿಗೆ ಇದು ವರ್ಕ್ ಆಗುದಿಲ್ಲ. ಆಮೇಲೆ ಇರಿವರ್ಸಬಲ್ ಕೇಸಸ್ ಲೈಕ್ ಪೋಲಿಯೋ, ಅದು ಅದನ್ನ ನಿಮ್ಗೆ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ, ಅಂತ ಕೇಸಸ್ ಎಲ್ಲ ಇದ್ರೆ ಅದಕ್ಕೆ ಇದು ವರ್ಕ್ ಆಗುದಿಲ್ಲ. ಅದರಿಂದ ನೀವು ಓನ್ಲಿ ಅವ್ರಿಗೆ ಏನ್ ಹೇಳ್ಬಹುದು, ಜಸ್ಟ್ ನಿಮ್ಗೆ ಹೆಲ್ಪ್ ಆಗ್ತದೆ ಅಂತ ಅಷ್ಟೇ ಹೇಳ್ಬಹುದೇ ಹೊರತು ನಿಮ್ಗೇನು ಅದಕ್ಕೆ ನೀವೇನು ಗ್ಯಾರಂಟಿ ಕೊಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ 7 ಗ್ರೂಪ್ ಆಫ್ ಕನ್ಸ್ಯೂಮರ್ಸ್ ಅಂತಿದ್ದಾರೆ, ಯಾರೆಲ್ಲ ಇದನ್ನ ತಗೋಬಹುದು ಅಂತ. ಫಸ್ಟ್ ನಿಮ್ಗೆ ಪ್ರೆಗ್ನೆನ್ಸಿಯಲ್ಲಿ ಕೊಡ್ಬೇಕಂತ, ಯಾಕಂದ್ರೆ ಪ್ರೆಗ್ನೆನ್ಸಿ ಒಂದು ಡಿಸೀಸ್ ಅಲ್ಲ, ಅದು ನ್ಯಾಚುರಲ್ ಥಿಂಗ್ಸ್. ಅದರಿಂದ ಆ ಎರಡು ಜೀವಗಳಿಗೆ ನಿಮ್ಗೆ ಸರಿಯಾಗಿ ಆಹಾರ ಕೊಡ್ಬೇಕಾಗ್ತದೆ. ಸೊ ಆಹಾರ ಕೊಟ್ಟಾಗ ಮಾತ್ರ ನಿಮ್ಗೆ ಅದು ಕರೆಕ್ಟ್ ಇರ್ತದೆ. ಸೊ ಅದರಿಂದ ಪ್ರೆಗ್ನೆನ್ಸಿಯಲ್ಲಿ ಇದ್ದವರಿಗೆ ನೀವು RGGL ಮತ್ತೆ DXN ಪ್ರಾಡಕ್ಟ್ಸ್ ಅನ್ನ ಕೊಡೋದು ಒಳ್ಳೆಯದು. ಹುಟ್ಟಿದ ಮಗುಗೆ, ಒಂದ್ ದಿವಸ ಹುಟ್ಟಿದ ಮಗುಗೆ ಸಹ ನೀವು GL ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಹೇಗೆ ಬೆಳವಣಿಗೆ ಆಗ್ತದೆ ನೋಡಿ. ಸ್ಕೂಲ್ ಚಿಲ್ಡ್ರನ್, ಹೋಗುವ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಇದಾರೆ, ಅವರಿಗೆ ನೀವು ಕೊಡ್ಬಹುದು. ಅವ್ರಿಗೆ ಸಹ ಆಕ್ಟಿವಿಟಿ ಆಗ್ಲಿಕ್ಕೆ, ಬೆಳವಣಿಗೆಗೆ ಅದು ತುಂಬಾ ಹೆಲ್ಪ್ ಆಗ್ತದೆ. ಟೀನೇಜರ್ಸ್ ಬೆಳೀತದೆ, ಆ ಅಂಗಾಂಗಗಳನ್ನ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅವಾಗ ಅವ್ರಿಗೆ ಸಫಿಷಿಯಂಟ್ ಫುಡ್ ಬೇಕಾಗ್ತದೆ, ಆವಾಗ್ಲೂ ನೀವು ಅದನ್ನ ಕೊಡ್ಬಹುದು ಟೀನೇಜರ್ಸ್ ಗೆ ಕೊಡ್ಬಹುದು. ನೆಕ್ಸ್ಟ್ ಅಂತ ಹೇಳಿದ್ರೆ ಮ್ಯಾರಿಡ್ ಕಪಲ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಮ್ಯಾರಿಡ್ ಕಪಲ್ಸ್ ಬಂದಿದೆ, ಸೊ ಅವರಿಗೆ ನಿಮ್ಗೆ ಸರಿಯಾಗಿ ಕೊಟ್ರೆ ಹುಟ್ಟುವ ಮಕ್ಕಳು ಚೆನ್ನಾಗಿ ಆರೋಗ್ಯವಾಗಿರ್ತಾರೆ, ಅವರು ನಿಮ್ಗೆ ಲೈಫ್ ಅನ್ನ ಎಂಜಾಯ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಸೀನಿಯರ್ ಸಿಟಿಸನ್, ಅವ್ರನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಯಾಕಂದ್ರೆ ಎಷ್ಟೋ ಜನ ಇವತ್ತು ಓಲ್ಡ್ ಏಜ್ ಗೆಲ್ಲ ಕಳಿಸ್ಬಿಟ್ಟಿದ್ದಾರೆ. ಆದಷ್ಟು ನೀವು ಗ್ಯಾನೋಡರ್ಮ ಕೊಟ್ರೆ ಅವ್ರು ಇರೋ ತನಕ ಅವ್ರು ಆರೋಗ್ಯವಾಗಿರ್ತಾರೆ, ಅವ್ರು ನಿಮ್ಮ ಆಶೀರ್ವಾದ ಅವರಿಗೆ. ನಿಮ್ಗೆ ಅವರ ಏನು ನಿಮ್ಗೆ ಏನ್ ಹೇಳ್ತಾರೆ ಸಜೆಷನ್ ಕೊಡ್ಲಿಕ್ಕೆ ಅವರನ್ನ ನಮ್ ಜೊತೆಗೆ ಇಟ್ಕೊಳ್ಳಿ. ಸೊ ಸಿಕ್ ಪೀಪಲ್ ಅನ್ನ ನೆಗ್ಲೆಕ್ಟ್ ಮಾಡ್ಬೇಡಿ. ಸಿಕ್ ಪೀಪಲ್ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕೆಲವು ಟೈಮ್ ಅವರ ಇದಕ್ಕೆ ಬಂದಿರ್ತದೆ. ಸೊ ಅವರಿಗೂ ಸಹ ನೀವು ಗ್ಯಾನೋಡರ್ಮ ಕೊಟ್ಟು ಟ್ರೀಟ್ ಮಾಡಬಹುದು. ಏನ್ ಮೆಡಿಸಿನ್ ಇದೆ ಅದನ್ನ ತಗೊಳಕ್ ಹೇಳಿ, ಅದ್ರ ಜೊತೆಗೆ ನೀವು ಈ ಗ್ಯಾನೋಡರ್ಮ ಕೊಟ್ರೆ ಅವರಿಗೆ ಇನ್ಫ್ಲಮೇಷನ್ ನೋವೆಲ್ಲ ಕಮ್ಮಿ ಆಗ್ತದೆ. ಆದಷ್ಟು ಬೇಗ ಅವರು ರೆಗ್ಯುಲರ್ ಯೂಸ್ ಮಾಡ್ತಾ ಹೋದ್ರೆ ಅವರ ಪ್ರಾಬ್ಲಮ್ ಇಂದ ಹೊರಗೆ ಬರ್ಲಿಕ್ಕೆ ಗ್ಯಾನೋಡರ್ಮ ಅವರಿಗೆ ಹೆಲ್ಪ್ ಮಾಡ್ತದೆ. ಸೊ ಓಕೆ, ಸೊ ಈಗ ನಿಮ್ಗೆ ಬರೋದು ಡೋಸೇಸ್ ಕೊಟ್ಟಿದ್ದಾರೆ. ಡಾಕ್ಟರ್ ಲಿಮ್ ಡೋಸೇಸ್ ಅನ್ನ ಕೊಟ್ಟಿದ್ದಾರೆ, 1, 2, 4, 6 ವೇಸ್ ಆಫ್ ಕನ್ಸಂಪ್ಷನ್,
ಫಾರ್ ಜನರಲ್ ಹೆಲ್ತ್ ಮೇಂಟೆನೆನ್ಸ್. ಇದು ನಿಮಗೆ ಜನರಲ್ ಹೆಲ್ತ್ಗೋಸ್ಕರ, ನೀವು ಆರೋಗ್ಯವಾಗಿರ್ಲಿಕ್ಕೆ ನೀವು ಈ ತರ ನೀವು ಡೋಸಸ್ ಅನ್ನ ತಗೋಬಹುದು ಅಂತ ಹೇಳಿದ್ರೆ, ಫಸ್ಟ್ ವೀಕ್ ಅಲ್ಲಿ ಒನ್ ಪೇರ್ ಇಂದ ಸ್ಟಾರ್ಟ್ ಮಾಡಿ ಅಂತ. ಏನಂತ ಹೇಳಿದ್ರೆ, ಒನ್ ಪೇರ್ ಅಂದ್ರೆ 1 RG 1 GL ಅಂತ ಇರುತ್ತೆ, ನಮ್ಮ ಹತ್ರ ಎರಡು ಇದೆ, ಅದಸ ಒನ್ ಪೇರ್ ಬೆಳಿಗ್ಗೆ ಮಾತ್ರ ತಗೊಳ್ಳಿ. ಎರಡನೇ ವಾರದಲ್ಲಿ ನೋಡಿ, ವೆಯ್ಟ್ ಮಾಡಿ, ಏನು ನಿಮ್ಗೆ ರಿಫ್ಲೆಕ್ಷನ್ ಏನು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಹಸಿವೆ ಇನ್ನು ಕಮ್ಮಿ ಇದೆ ಅಂತ ಅರ್ಥ. ಹಸಿವೆಯನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಎರಡನೇ ವಾರ ಪುನಃ ನೀವು 2 ಪೇರ್ ಬೆಳಿಗ್ಗೆ 1 ಜೋಡಿ, ರಾತ್ರಿಗೆ 1 ಜೋಡಿ ಸ್ಟಾರ್ಟ್ ಮಾಡಿ. ಅದ್ರ ಜೊತೆಗೆ ಸರಿ ನೀರ್ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ. 3ನೇ ವಾರದಿಂದ 4 ಪೇರ್ ತಗೊಳ್ಳಿ, ಬೆಳಿಗ್ಗೆ 2 ಪೇರ್, ರಾತ್ರಿಗೆ 2 ಪೇರ್, 4 ಪೇರ್ ತಗೊಳ್ಳಿ. ಆವಾಗ್ಲೂ ನಿಮ್ಗೆ ಏನು ಗೊತ್ತಾಗ್ಲಿಲ್ಲ ಅಂದ್ರೆ, 4th week onwards ನೀವು 6 ಪೇರ್ ಅನ್ನ ರೆಗ್ಯುಲರ್ ಆಗಿ ತಗೊಳ್ತಾ ಹೋಗಿ. ಆರ್ 6 ಪೇರ್ RRG RGL ನಿಮ್ಗೆ ಪಕ್ಕಾ ವರ್ಕ್ ಆಗ್ತದೆ, ನಿಮ್ಮ ಬಾಡಿಯನ್ನ ಬ್ಯಾಲೆನ್ಸ್ ಮಾಡ್ತದೆ 100%. ಸೊ ನೀವೇನು ನಿಮ್ಗೇನು ರಿಫ್ಲೆಕ್ಷನ್ ಬರಲಿಲ್ಲ, ವರಿ ಮಾಡಬೇಡಿ, ಆಟೋಮೆಟಿಕ್ ಅದು ಬಾಡಿಯಿಂದ ಹೊರಗೆ ಹೋಗ್ತಾ ಇರ್ತದೆ. ನೋ ರೆಸ್ಪಾನ್ಸ್, ಇನ್ಕ್ರೀಸ್ ದ ಡೋಸೇಜ್. ಇನ್ನು ನಿಮ್ಗೆ ಕೆಲವರಿಗೆ ಪ್ರಾಬ್ಲಮ್ ಇರ್ಬೋದು, ಇನ್ನು ಕೆಲವರಿಗೆ ಬೇರೆ ಬೇರೆ ಕಾಯಿಲೆಗಳಿರ್ಬೋದು ಅಥವಾ ಕ್ರಾನಿಕ್ ಪ್ರಾಬ್ಲಮ್ ಇರ್ಬೋದು, ನೀವು ಅವಾಗ ಏನ್ ಮಾಡ್ಬೋದು, ರೆಸ್ಪಾನ್ಸ್ ಏನು ಕೊಡ್ಲಿಲ್ಲ ಅಂತಂದ್ರೆ ಡೋಸೇಜ್ ನ ಅವರಿಗೆ ಇನ್ಕ್ರೀಸ್ ಮಾಡ್ಬೋದು. 6ರಿಂದ 12 ಮಾಡ್ಬೋದು, 20 ಮಾಡ್ಬೋದು, ಇವನ್ 30 ಪ್ಯಾರ್ ತಗೊಳ್ಳೋರು ಇದ್ದಾರೆ.